ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ನಮ್ಮ ಸ್ನೇಹಿತರೆ ನೀತಿ ಆಯೋಗದ ಕಾರ್ಯಕ್ರಮ ಬಗ್ಗೆ ತಿಳ್ಕೊಳ್ಳೋಣ ಏನು ನೀತಿ ಆಯೋಗ ಆಯೋಗದ ಕಾರ್ಯಕ್ರಮಗಳು ಅಂದರೆ ಈ ಒಂದು ವರ್ಷದಲ್ಲಿ ನೀತಿ ಆಯೋಗ ನಿಮಗೆ ಗೊತ್ತಿದೆ ಇಟ್ ಈಸ್ ಎ ಥಿಂಕ್ ಟ್ಯಾಂಕ್ ಎರಡು ಸಾವಿರದ ಹದಿನೈದರಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಯೋಜನಾ ಆಯೋಗದ ಬದಲು ಸೊ ಇಲ್ಲೂ ಏನೇನು ಕಾರ್ಯಕ್ರಮ ಹಂದ್ಕೊಂಡು ಹಮ್ಮಿಕೊಂಡಿತ್ತು ಈ ಒಂದು ವರ್ಷದ ಕರೆಂಟ್ ಅಫೇರ್ಸಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ನ ಮಾರ್ಚ್ ಇಪ್ಪತ್ತರ ತನಕ ಸೊ ಕಂಪ್ಲೀಟ್ ಒನ್ ಇಯರ್ ಏನೇನು ಕಾರ್ಯಕ್ರಮ ಇದೆ ಏನೇನು ಪ್ರೋಗ್ರಾಮ್ಸ್ ಇದೆ ಏನೇನು ಸ್ಕೀಮ್ಸ್ಗಳು ತಂದಿತ್ತು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇದ್ರೆ ಈ ಒಂದು ವಿಡಿಯೋದ ತಿಳ್ಕೋಣ ಸೊ ಬನ್ನಿ ಹಾಗಾದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಒನ್ ಬೈ ಒನ್ ನೋಡೋಣ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇಂದ ಸೊ ಯೂಶ್ವಲಿ ನೀತಿ ಮೇಲೆ ನಿಮಗೆ ಕ್ವಶನ್ಸ್ ಅಂತೂ ಎನ್ನಿ ಎಕ್ಸಾಮಲ್ಲೂ ಇದ್ದೇ ಇರುತ್ತೆ ಅದು ಕೆ ಎಸ್ ಆಗಲಿ ಎಫ್ ಡಿ ಎ ಆಗಲಿ ಎಸ್ ಡಿ ಆಗಲಿ ಅಥವಾ ಐ ಎ ಎಸ್ ಆಗಲಿ ಸೊ ಬನ್ನಿ ಹೋಗೋಣ ಹಾಗಾದರೆ ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಈವನ್ ದಿಸ್ ಇಸ್ ಎ ಸ್ಪೆಷಲ್ ಕ್ಲಾಸ್ ಫ್ರೀ ನಿಮಗೆ ಪ್ಲಸ್ ಕ್ಲಾಸಸ್ ಬೇಕು ಅಂದರೆ ಅಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ಗಳಿರ್ತವೆ ಎಲ್ಲ ಪ್ರತಿ ಎಕ್ಸಾಮ್ನೂ ನೀವು ಆಕ್ಸಸ್ ಮಾಡ್ಬೋದು ಸಲ ರಿಜಿಸ್ಟರ್ ಆದರೆ ಯಾವ ಎಕ್ಸಾಮ್ ಬೇಕಾರೋ ನೀವು ನೋಡ್ಬೋದು ಅಲ್ಲಿ ಪರ್ ಡೇ ಬೇ ಹದಿನೆಂಟು ರೂಪಾಯಿ ಬೀಳುತ್ತೆ ನಿಮಗೆ ಸ್ಟಡಿ ಫ್ರಮ್ ಹೋಮ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತವೆ ಸ್ಟ್ರಕ್ಚರ್ಡ್ ಅಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಮತ್ತು ಇ ಎಮ್ ಐ ಆಪ್ಷನ್ ಪೇಮೆಂಟ್ ಕೂಡ ನಿಮಗೆ ಇರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಪ್ಲಸ್ ಇದರಲ್ಲಿ ತರ್ಟಿ ಪ್ಲಸ್ ಎಜುಕೇಟರ್ಸ್ ಇರ್ತಾರೆ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ನೀವು ಮತ್ತೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಇಲ್ಲಿ ನೀವು ಎಜುಕೇಟರ್ ಚಾಟ್ ಮಾಡ್ಬೋದು ಜೊತೆಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ಡೀಟೇಲ್ ಟೆಸ್ಟ್ ಸೀರೀಸ್ ಇರುತ್ತೆ ಸೊ ಎವ್ರಿಥಿಂಗ್ ಯು ಕ್ಯಾನ್ ಆಕ್ಸೆಸ್ ಬೈ ಸೆಟ್ಟಿಂಗ್ ಇನ್ ಹೋಮ್ ವುತ್ ಸೆಲ್ಫ್ ಓಕೆ ಸೊ ಇಲ್ಲಿ ನಿಮಗೆ ಪ್ಲಸ್ ಕೋರ್ಸಸ್ ತೊಗೋಬೇಕು ಅಂತಂದರೆ ಅದು ವೆ ವೆರೈಟಿ ಆಫ್ ಸ್ಕೀ ಅಂದರೆ ಮಂತ್ ಬೇಸಿಸ್ ಮೇಲಿದೆ ಒನ್ ಮಂತ್ಗೆ ಸಾವಿರದ ನಾನೂರು ರೂಪಾಯಿ ಆದರೆ ನಿಮಗೆ ಸಿಕ್ಸ್ ಮಂತ್ಸ್ಗೆ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಪರ್ ಮಂತ್ ಬೀಳ್ತಕ್ಕಂಥದ್ದು ತ್ರೀ ಅಂದರೆ ನಿಮಗೆ ಹೆಚ್ಚಿಗೆ ಮಂತ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಈವನ್ನ ಇ ಎಮ್ ಐ ಆಪ್ಷನ್ಸ್ ಕೂಡ ನೀವು ಮಾಡ್ಬೋದು ಜೊತೆಗೆ ಇಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಡಿಸ್ಕೌಂಟ್ ಅಂದ್ರೇನು ನೀವು ನನ್ನ ಒಂದು ಕೋಡ್ ಯೂಸ್ ಮಾಡಿದ್ರೆ ಪುನಿಟ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಲ್ ಐ ವಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲಿ ನಿಮಗೆ ಸಿಗುತ್ತೆ ಮತ್ತು ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಕೂಡ ಇದೆ ನೀವು ಅದನ್ನು ಆಕ್ಸೆಸ್ ಮಾಡಿದ್ರು ಕೂಡ ನೀವು ಟೆಸ್ಟ್ ಸೀರೀಸ್ ಮಾತ್ರ ಬೇಕು ಅಂದರೂ ಕೂಡ ಅಲ್ಲೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದಕ್ಕೂ ಈವತ್ತು ಒಂದು ಕೋಡ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋ ಬನ್ನಿ ಏನೇನಿದೆ ಅಂತ ಹೇಳಿ ಸೊ ಮೊದಲಿಗೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಡಿ ನೀತಿ ಆಯೋಗ ಕಾರ್ಯಕ್ರಮ ಬಗ್ಗೆ ಹೋಗೋದಾದರೆ ಫಸ್ಟು ನೀತಿ ಆಯೋಗ ಏನು ಅದನ್ನ ಬಗ್ಗೆ ತಿಳ್ಕೊಬೇಕಾಗತ್ತೆ ನೀತಿ ಆಯೋಗ ಕೂಡ ನೀವು ನ್ಯೂಸಲ್ಲಿದ್ದೆ ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅಂದರೆ ನೀತಿ ಆಯೋಗನ ಪುನರ್ರಚಿಸಿದ್ದಾರೆ ರೀಸ್ಟ್ರಕ್ಚರ್ಡ್ ಅದರಲ್ಲಿ ಎಗೇನ್ ರಾಜೀವ್ ಕುಮಾರ್ ಅವ್ರನ್ನೇ ಉಪಾಧ್ಯಕ್ಷರು ವೈಸ್ ಚೇರ್ಮನ್ ಆಗಿ ನೇಮಕ ಮಾಡಿದ್ದಾರೆ ನೀತಿ ಆಯೋಗದ ಚೇರ್ಮನ್ ಯಾರು ಹೇಳಿ ಪಿ ಎಂ ಪ್ರಧಾನಮಂತ್ರಿಗಳು ಸೊ ವೈಸ್ ಚೇರ್ಮನ್ ಆಗಿ ರಾಜೀವ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ಇದರ ಸಿಇಒ ಯಾರು ನೀತಿ ಆಯೋಗದ ಸಿಇಒ ಚೀಫ್ ಎಕನಾಮಿಕ್ ಆಫೀಸರ್ ಅಂತೇನು ಕರಿತೀವಿ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇನು ಕರಿತೀವಿ ಸೊ ಅವರ ಒಂದು ಹೆಸರು ಏನು ಅಂತಕ್ಕಂಥದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಟ್ ಪ್ರೆಸೆಂಟ್ ಸೊ ಓಕೆ ಇಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅಂದರೆ ರಾಜೀವ್ ಕುಮಾರ್ನೇ ಅವ್ರನ್ನ ಪುನಃ ಮರುನಾಮಕರಣ ಮಾಡಿದ್ದಾರೆ ಈ ಹೊಸ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಪುನಃ ಎಗೇನ್ ಗೃಹ ಸಚಿವರನ್ನ ಇಲ್ಲಿ ಎಕ್ಸ್ ಅಫಿಷಿಯೋ ಸದಸ್ಯರನ್ನಾಗಿ ನೇಮಿಸ್ಕೋ ಮಾಡಿದ್ದಾರೆ ವಾಟ್ ಇಸ್ ಎಕ್ಸ್ ಅಫಿಷಿಯೋ ಎಕ್ಸ್ ಅಫಿಷಿಯೋ ಮೆಂಬರ್ ಎಕ್ಸ್ ಅಫಿಷಿಯೋ ಮೆಂಬರ್ ಅಂದರೆ ಯಾರು ಸಿ ಎಕ್ಸ್ ಅಫಿಷಿಯೋ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಪೋಸ್ಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ವೈಸ್ ಪ್ರೆಸಿಡೆಂಟ್ ತಗೊಳ್ಳಿ ಉಪರಾಷ್ಟ್ರಪತಿ ಅವರು ರಾಜ್ಯಸಭದ ಅಧ್ಯಕ್ಷರು ಆದರೆ ಎಕ್ಸ್ ಅಫಿಷಿಯೋ ಚೇರ್ಮ್ಯಾನ್ ಅಂತ ಕರೀತಾರೆ ಏನಕ್ಕೆ ಅಂತ ಕರೀತಾರೆ ಅಂದ್ರೆ ಆಲ್ರೆಡಿ ದೇ ಹಿ ಈಸ್ ಹ್ಯಾವಿಂಗ್ ಒನ್ ಪೋಸ್ಟ್ ಸೊ ಅವರು ಇದೇ ಒಂದು ಪದ ನಿಮಿತ್ತ ಪದ ನಿಮಿತ್ತ ಅಧ್ಯಕ್ಷರು ಅಂತ ಕರಿತಾರೆ ಎಕ್ಸ್ ಅಫಿಷಿಯೋ ಅಂದ್ರೆ ಪದ ನಿಮಿತ್ತ ಸದಸ್ಯರು ಇದೀಗ ಗೃಹ ಸಚಿವರು ಏನಾಗಿದ್ದಾರೆ ಅಂದ್ರೆ ಈ ನೀತಿ ಆಯೋಗಕ್ಕೆ ಪದ ನಿಮಿತ್ತ ಸದಸ್ಯರಾಗಿ ನೇಮಿಸ್ಕ ಮಾಡಲಾಗಿದೆ ಅರ್ಥ ಆಯ್ತಲ್ವಾ ಪದ ನಿಮಿತ್ತ ಅಥವಾ ಎಕ್ಸ್ ಅಫಿಷಿಯೋ ಅಂದ್ರೆ ಅರ್ಥ ಇದು ಸೊ ನೀತಿ ಆಯೋಗದ ಬಗ್ಗೆ ಹಿನ್ನೆಲೆ ನೋಡಿದರೆ ನಿಮ್ಗೆ ಗೊತ್ತಿದೆ ಮೊದಲು ಯೋಜನಾ ಆಯೋಗ ಆಯಿತು ಸೊ ಯೋಜನಾ ಆಯೋಗ ನೀತಿ ಆಯೋಗ ಡಿಫ್ರೆನ್ಸ್ ಆಲ್ರೆಡಿ ಸಪ್ರೇಟ್ ವಿಡಿಯೋ ನಮ್ಮ ಒಂದು ನನ್ನ ಚಾನೆಲ್ ಅಲ್ಲಿ ಮಾಡಿರ್ತಕ್ಕಂಥದ್ದು ನಿಮ್ಗೆ ಅಲ್ಲಿ ಪೊಲಿಟಿ ಒಂದು ಪ್ಲೇ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ನೀತಿ ಆಯೋಗಕ್ಕಿಂತ ಮುಂಚೆ ಯೋಜನಾ ಆಯೋಗ ಆಯಿತು ಅದನ್ನ ಬಂದ್ ಮಾಡಿ ನೀತಿ ಆಯೋಗ ಮಾಡಿದ್ದು ಯೋಜನಾ ಆಯೋಗ ಸಾವಿರದ ಒಂಬೈನೂನ ದೇಶದಲ್ಲಿ ಒಂದು ಏಜೆನ್ಸಿಯಾಗಿ ಒಂದು ನಿರ್ದೇಶಿಸುವ ಒಂದು ಚಟುವಟಿಕೆಗಳನ್ನು ದೇಶದಲ್ಲಿ ಹೂಡಿಕೆ ಮಾಡತಕ್ಕಂಥ ಚಟುವಟಿಕೆಯನ್ನು ನಿರ್ದೇಶಿಸುವ ಏಜೆನ್ಸಿಯಾಗಿ ಮಾಡಿದ್ರು ಓಪನ್ ಅಂದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಇಲ್ಲಿ ಒಂದು ತಿಳ್ಕೋಬೇಕು ಭಾರತದ ಯೋಜನಾ ಆಯೋಗ ಎರಡು ಮುಖ್ಯವಾಗಿ ಪ್ರಮುಖ ಕಾರ್ಯ ವಹಿಸ್ತಿತ್ತು ಆದರೆ ನೀತಿ ಆಯೋಗ ಮಾಡ್ತಿರೋದು ಒಂದೇ ಕಾರ್ಯ ಸೊ ಏನದು ಎರಡು ಮುಖ್ಯ ಕಾರ್ಯ ಅಂದ್ರೆ ಮೇನ್ ಡಿಫ್ರೆನ್ಸ್ ಏನು ಅಂತಂದ್ರೆ ಒಂದು ಪಂಚವಾರ್ಷಿಕ ಯೋಜನೆ ಅನುಷ್ಠಾನಗೊಳಿಸ್ತು ಮತ್ತೆ ರಾಜ್ಯಕ್ಕೆ ಹಣಕಾಸುಗಳನ್ನು ವತ್ಸದಲ್ಲಿ ಇದು ಮಾಡ್ತಾ ಇತ್ತು ಪಂಚವಾರ್ಷಿಕ ಯೋಜನೆ ಮುಖಾಂತರ ಬೇರೆ ಯಾವುದೋ ಗ್ರಾಂಟ್ಸ್ ಮುಖಾಂತರ ಹಣಕಾಸು ಏನು ನಾವು ಹಣಕಾಸು ಆಯೋಗ ಇದ್ರೂ ಕೂಡ ಇದು ಕೂಡ ಬೇರೆ ರೀತಿಯ ಹಣಕಾಸು ಅಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳ ಹಣಕಾಸು ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಂಟ್ಸ್ ಸಂಬಂಧಪಟ್ಟಂತೆ ನೋಡ್ಕೋತಾ ಇತ್ತು ಆದರೆ ನೀತಿ ಆಯೋಗ ಇಸ್ ನಾಟ್ ಡೂಯಿಂಗ್ ದಟ್ ನೀತಿ ಆಯೋಗ ಇಸ್ ಕಂಪ್ಲೀಟ್ಲಿ ಒಂದು ಥಿಂಕ್ ಟ್ಯಾಂಕ್ ಅಂದ್ರೆ ಯೋಚನೆ ಮಾಡೋ ಒಂದು ಚಾವಣಿ ಅಂತ ಬುದ್ಧಿವಂತರ ಚಾವಣಿ ಅಂತಲೇ ಕರೀತಾರೆ ಇದನ್ನ ಥಿಂಕ್ ಟ್ಯಾಂಕ್ ಇದು ಒಂದು ಸಲಹಾ ಸಂಸ್ಥೆ ಇದೇನ್ ಮಾಡುತ್ತೆ ಸಲಹೆಗಳು ಕೊಡುತ್ತೆ ಹೆಂಗ್ ಸಲಹೆ ಕೊಡುತ್ತೆ ನಮ್ಮ ಮಹತ್ವಾಕಾಂಕ್ಷೆ ಭಾರತದ ಮಹತ್ವಾಕಾಂಕ್ಷೆಗಳನ್ನ ಈಡೇರಿಸೋಕ್ಕೋಸ್ಕರ ಒಂದು ಕೋಆಪರೇಟಿವ್ ಫೆಡರಲಿಸಂ ಮುಖಾಂತರ ಕೋಆಪರೇಟಿವ್ ಫ್ರೆಡರಲಿಸಮ್ ಸಹಕಾರಿಯಾಗಿ ಸಂಯುಕ್ತವಾಗಿ ಅಂದರೆ ರಾಜ್ಯ ರಾಷ್ಟ್ರ ಎರಡು ಒಂದು ಗೂಡಿ ನಮ್ಮ ಭಾರತವನ್ನು ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಏನೇನು ಕೆಲಸ ಬೇಕೋ ಅದಕ್ಕೆ ಸಲಹೆ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದು ಸೊ ವಾಟ್ ಇಸ್ ನೀತಿ ಎನ್ ಐ ಟಿ ಐ ಅಂದ್ರೆ ಏನೋ ನೀತಿಗೆ ಫುಲ್ ಫಾರ್ಮ್ ಏನೋ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತಾರೆ ಇದು ಎರಡು ಸಾವಿರದ ಹದಿನೈದರ ರಚನೆ ಆಗಿದ್ದು ನಿಮ್ಗೆ ಗೊತ್ತಿದೆ ಸೊ ಇದು ಹಿನ್ನೆಲೆ ನೋಡಿದ್ವಿ ಅದರ ಒಂದು ಆಯೋಗದ ಕಾರ್ಯಕ್ಷಮತೆ ಏನು ಅನ್ನೋದು ನೋಡಬೇಕಾಗತ್ತೆ ಅಂದರೆ ಏನು ಪರ್ಫಾರ್ಮೆನ್ಸ್ ಏನು ನೀತಿ ಆಗ ಏನು ಮಾಡ್ತಾ ಇದೆ ಅದರ ಕಾರ್ಯಕ್ಷಮತೆ ಏನು ಅಂದರೆ ಪ್ರಮುಖವಾಗಿ ಅದು ಎರಡು ಮೂರು ಏರಿಯಾದ ಫೋಕಸ್ ಮಾಡುತ್ತೆ ಒಂದು ವಿವಿಧ ಉಪಕ್ರಮಗಳು ಮತ್ತು ಕಾರ್ಯಕ್ರಮಗಳು ಪ್ರಾರಂಭ ಮಾಡುತ್ತೆ ವಾಟ್ ಈಸ್ ದಟ್ ಅಂದ್ರೆ ಲಾಂಚಿಂಗ್ ಆಫ್ ವೇರಿಯಸ್ ಇನಿಷಿಯೇಟಿವ್ ಅಂತ ಕರಿತೀವಿ ಅಂದರೆ ವಿವಿಧ ಉಪಕ್ರಮಗಳನ್ನ ಮತ್ತು ಕಾರ್ಯಕ್ರಮ ನ ಲಾಂಚ್ ಮಾಡೋದರ ಕೆಲಸ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಪ್ರೆಸೆಂಟ್ ಸ್ಥಿತಿ ಏನಿದೆ ನಾವು ಎಲ್ಲಿಗೆ ಡೆವಲಪ್ ಆಗಿದ್ದೀವಿ ನಾವು ಇನ್ನೂ ಏನು ಅಚೀವ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ನಿರ್ಣಾಯಕ ಕ್ಷೇತ್ರಗಳನ್ನ ಫಲಿತಾಂಶ ಮೇಲೆ ಕಾರ್ಯಕ್ಷಮತೆ ಮತ್ತು ಶ್ರೇಯಾಂಕದ ರಾಜ್ಯಗಳನ್ನು ಅಳೆಯೋದು ಅಂದ್ರೆ ಏನು ನಮ್ಮ ರಾಜ್ಯಗಳ ಏನಿದೆ ರ್ಯಾಂಕ್ಸ್ ಇದೆಯಲ್ಲ ಸ್ಟೇಟ್ ರ್ಯಾಂಕ್ಸ್ ಅಂದ್ರೆ ಔಟ್ಕಮ್ಸ್ ಕ್ರಿಟಿಕಲ್ ಪರ್ಫಾರ್ಮೆನ್ಸ್ ಮೇಲೆ ಏನು ಔಟ್ಕಮ್ಸ್ ಇದೆ ಅದನ್ನ ನೀತಿ ಆಯೋಗ ನೋಡ್ತಕ್ಕಂಥ ನಿಮ್ಗೆ ಗೊತ್ತಿದೆ ರಾಜ್ಯಗಳ ಇಂಡೆಕ್ಸ್ ನಮ್ದು ಸ್ಟೇಟ್ ಇಂಡೆಕ್ಸ್ ನ ಕೂಡ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ಜೊತೆಗೆ ಸಾಥ್ ಸಾಥ್ ಅಂದ್ರೆ ಏನು ಬಂಡ ಮಾನವ ಬಂಡವಾಳ ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಅಂದ್ರೆ ಸಸ್ಟೇನಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಎಚ್ ಯು ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಅಂದ್ರೆ ಸಸ್ಟೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಅಂದ್ರೆ ಏನು ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಆಗಬೇಕು ನಮ್ಮ ಮಾನವ ಬಂಡವಾಳ ನಿಮ್ಗೆ ಗೊತ್ತಲ್ವಾ ಎಕಾನಮಿ ಬೇಸಿಕ್ ಓದಿರೋ ನಿಮ್ಗೆ ಗೊತ್ತಿರುತ್ತೆ ಮಾನವ ಈಸ್ ಆಲ್ಸೋ ಎ ಒಂದು ಕ್ಯಾಪಿಟಲ್ ಅದೊಂದು ಬಂಡವಾಳ ಅದನ್ನು ಸುಸ್ಥಿರವಾಗಿ ಉಪಯೋಗಿಸ್ಕೋಬೇಕು ಅಂದರೆ ಸಸ್ಟೈನಬಿಲಿಟಿ ಆಗಿ ಅದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಮತ್ತೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಯೋಜನೆ ಆಗಿರ್ಬೋದು ಈ ರೀತಿ ಹೊಸ ಹೊಸ ಕಾರ್ಯಕ್ರಮ ಅಂತ ಮತ್ತು ಮತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ ಆಸ್ಪಿರೇಷನಲ್ ಡಿಸ್ಟಿಕ್ ಪ್ರೋಗ್ರಾಮ್ ಅಂತ ಕರಿತೀವಿ ಎ ಡಿ ಪಿ ಇಲ್ಲಿದೆ ನೋಡಿ ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮ ಅಂತಂದ್ರೆ ಡಿಸ್ಟಿಕ್ ಪ್ರೋಗ್ರಾಮ್ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಹಿಂದುಳಿದಕ್ಕಂಥ ಜಿಲ್ಲೆನ ನಾವು ಮುಂದಕ್ಕೆ ತರ್ತಕ್ಕಂಥದ್ದು ಇದ್ದು ಅಂದ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ದೃಷ್ಟಿನ ಸಾಕಾರಗೊಳಿಸ್ತಕ್ಕಂಥದ್ದು ಪ್ರಧಾನ ಘೋಷಣೆ ಏನಿದೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಆ ಒಂದು ಇದನ್ನ ಸಾಕಾರಗೊಳಿಸ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಡಿ ಎಸ್ ಎಸ್ ಅಂತಕ್ಕಂಥದ್ದು ವಾಟ್ ಈಸ್ ಡಿ ಎಸ್ 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 ಅಂದರೆ ಡೆವಲಪ್ಮೆಂಟ್ ಸಪೋರ್ಟ್ ಸರ್ವಿಸ್ ಟು ಸ್ಟೇಟ್ ಅಂತ ಕರಿತೀವಿ ಡೆವಲಪ್ಮೆಂಟ್ ಸಪೋರ್ಟ್ಸ್ ಸರ್ವಿಸ್ ಟು ಸ್ಟೇಟ್ ಅಂತ ಕರಿತೀವಿ ಅದನ್ನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಅಭಿವೃದ್ಧಿ ಬೆಂಬಲ ಸೇವೆಗಳು ಅಂತ ಕರೆಯಬಹುದು ಕನ್ನಡದಲ್ಲಿ ಅಂದರೆ ಮೂಲಭೂತ ಅಭಿವೃದ್ಧಿ ಏನೇನು ಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನೇನು ಬೇಕು ಆ ಒಂದು ಅಭಿವೃದ್ಧಿನ ನಾವು ಅಂದ್ರೆ ಈ ನೀತಿ ಇವಾಗ ಬೆಂಬಲ ಕೊಡುತ್ತೆ ರಾ ರಾಷ್ಟ್ರಗಳಿಂದ ಏನು ಬೇಕು ಅಂದ್ರೆ ಕೇಂದ್ರದಿಂದ ಏನು ಬೇಕು ಅದನ್ನ ಸೊ ದಟ್ ರಾಜ್ಯಗಳು ಅಭಿವೃದ್ಧಿ ಹೊಂದ್ತವೆ ಅಂತ ಅರ್ಥ ಸೊ ನನ್ನ ಒಂದೇ ಲೈನ್ ಹೇಳೋದ್ರಲ್ಲಿ ಸ್ನೇಹಿತರೆ ನೀತಿ ಆಗದ ಕೆಲಸ ಏನಂದರೆ ಫೆಡರಲ್ ಕೋಪರೇಟಿವ್ ಅಂತ ಏನು ಹೇಳ್ತೆ ಜೊತೆಗೆ ಇಟ್ ಈಸ್ ಬಾಟಮ್ ಟು ಟಾಪ್ ಅಪ್ರೋಚ್ ಅಂದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗೋದು ಅಂದ್ರೆ ಕೆಳಮಟ್ಟ ಅಂದ್ರೇನು ನಮ್ಮ ಹಳ್ಳಿಯಿಂದ ಹಿಡ್ದು ಗ್ರಾಮಗಳಿಂದ ರಾ ಜಿಲ್ಲೆ ರಾಜ್ಯಗಳಿಂದ ಹಿಡಿದು ರಾಷ್ಟ್ರ ಸೊ ಹೀಗೆ ಬಾಟಮ್ ಅಪ್ರೋಚ್ ಅಂತ ಕರಿತೀವಿ ಇದನ್ನ ಅಂದರೆ ಈ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಕೆಳಮಟ್ಟದಿಂದ ಸದೃಢ ಮಾಡಕ್ಕೆ ನಮ್ಮ ದೇಶನ ಮಹತ್ವಾಕಾಂಕ್ಷೆಯ ಒಂದು ನಾವು ಏನು ಇಟ್ಕೊಂಡಿದೀವಿ ಅದನ್ನು ಪೂರ್ಣಗೊಳಿಸೋಕೋಸ್ಕರ ಇದು ಕಾರ್ಯಗತ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇಷ್ಟ ಅಲ್ಲದೆ ಇದು ಬೇರೆ ಬೇರೆ ಒಂದು ಪಾಲಿಸಿ ಮೇಕಿಂಗ್ನ ಮಾಡುತ್ತೆ ಏನಕ್ಕೆ ಲಾಂಗ್ ಟರ್ಮ್ ದೀರ್ಘಕಾಲೀನ ದೃಷ್ಟಿಕೋನದಿಂದ ನಮ್ಮ ಒಂದು ಉತ್ಪಾದಕ ಪ್ರಾಡಕ್ಟ್ ಪ್ರಾಡಕ್ಟ್ನ ಎಫಿಶಿಯೆನ್ಸಿನ ಜಾಸ್ತಿ ಮಾಡಬೇಕು ಸೊ ಇದು ಆಕ್ಚುಲಿ ಅದಕ್ಕೋಸ್ಕರ ಒಂದು ಮೂರು ವರ್ಷದ ಒಂದು ಸ್ಮಾಲ್ ಅಂದ್ರೆ ಲಾಂಗ್ ಟರ್ಮ್ ಜೊತೆಗೆ ಶಾರ್ಟ್ ಟರ್ಮ್ ಸ್ಕೀಮನ್ನು ಕೂಡ ಹಾಕೊಂಡಿದೆ ಅಂದ್ರೆ ಏನಂತ ಕರೀಬಹುದು ಅದನ್ನ ಅಂತಂದ್ರೆ ನ್ಯೂ ಇಂಡಿಯಾ ಅಟ್ ಸೆವೆಂಟಿ ಫೈವ್ ಅಂತ ಕರೀತಾರೆ ನ್ಯೂ ಇಂಡಿಯಾ ಅಟ್ ಸೆವೆಂಟಿ ಫೈವ್ ಅಂತ ಡಾಕ್ಯುಮೆಂಟ್ನ ಬಿಡುಗಡೆ ಮಾಡಿತ್ತು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಹೊಸ ಭಾರತಕ್ಕಾಗಿ ಕಾರ್ಯತಂತ್ರ ಅಟ್ ಎಪ್ಪತ್ತೈದು ಅಂತ ನಿಮ್ಗೆ ಗೊತ್ತಿದೆ ಎಪ್ಪತ್ತೈದು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ಎಪ್ಪತ್ತೈದಾಗುತ್ತೆ ಏನಕ್ಕೆ ಎಪ್ಪತ್ತೈದು ಆಗುತ್ತೆ ನಮ್ಮ ದೇಶ ಸ್ವತಂತ್ರ ಕಂಡು ಎಪ್ ಎಪ್ಪತ್ತೈದು ವರ್ಷ ಆಗುತ್ತೆ ಸೊ ಅದರಿಂದ ಈ ಮೂರು ವರ್ಷಗಳ ರಾಷ್ಟ್ರೀಯ ಕ್ರಿಯಾಸೂಚಿನ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ನ್ಯೂ ಇಂಡಿಯಾ ಅಟ್ ಸೆವೆಂಟಿ ಫೈವ್ ಹೊಸ ಭಾರತಕ್ಕಾಗಿ ಕಾರ್ಯಕ್ರಮ ಒಂದು ಡಾಕ್ಯುಮೆಂಟ್ ಅಲ್ಲಿ ಅದು ಏನೇನು ಮಾಡಬಹುದು ಸೊ ಏನೇನು ಈ ಮೂರು ವರ್ಷದ ಶಾರ್ಟ್ ಟರ್ಮ್ ಏನಿದೆ ವಿಷನ್ ಏನಿದೆ ಆ ವಿಷನ್ ಇಟ್ಕೊಂಡು ಬರ್ದಿರ್ತಕ್ಕಂಥದ್ದು ಸೊ ಈ ಡಾಕ್ಯುಮೆಂಟ್ಸ್ ಕೂಡ ನೀತಿ ಆಗ ತರ್ತಕ್ಕಂಥದ್ದು ಮತ್ತೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಎಲ್ಲ ಪ್ರಾದೇಶಿಕ ರಾಜ್ಯಗಳನ್ನ ಸಮತೋಲಿತವಾಗಿ ಅಭಿವೃದ್ಧಿ ಮಾಡಬೇಕು ಈಕ್ವಲ್ ಇರಬೇಕು ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತೆ ಈಶಾನ್ಯ ಭಾರತಕ್ಕಾಗಿ ನೀತಿ ಫೋರಮ್ನೇ ಮಾಡಿದೆ ಅಂದ್ರೆ ಈಶಾನ್ಯ ಭಾರತದ ಅಭಿವೃದ್ಧಿಗೋಸ್ಕೋಸ್ಕರ ನೀತಿ ಫೋರಂ ಅಂತಲೇ ಅದೊಂದು ಇದನ್ನ ಎಸ್ಟಾಬ್ಲಿಷ್ ಮಾಡಿದೆ ಮತ್ತು ಆರೋಗ್ಯ ಮತ್ತು ಪೋಷಣೆ ವಲಯಗಳ ಸುಧಾರಣೆಗೆ ಅದು ಕಾನ್ಸನ್ಟ್ರೇಟ್ ಮಾಡುತ್ತೆ ರಾಷ್ಟ್ರೀಯ ಪೋಷಣೆ ಕಾರ್ಯತಂತ್ರ ವಿಕಸನಗೊಳಿಸುತ್ತೆ ಇಂಧನ ಕ್ಷೇತ್ರದಲ್ಲೂ ಕೂಡ ಅದು ತೊಡಸ್ಕೊಂಡಿದೆ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಏನೇನು ತೊಡಕುಗಳಿದೆ ಹೆಂಗೆ ಮುಂದೆ ಬರಬೇಕು ಈ ರೀತಿ ಒಂದು ಸಲಹೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಇದು ಕೊಡ್ತಕ್ಕಂಥದ್ದು ಮತ್ತೆ ಇದು ಭಾರತ ನವೀಕರಿಸವಾದ ವಿದ್ಯುತ್ ಬಗ್ಗೆ ಒಂದು ಮಾರ್ಗಸೂಚನೆ ಕೂಡ ಕುರಿತು ಎರಡು ಸಾವಿರದ ಇಪ್ಪತ್ತ ಮೂವತ್ತ ಒಳಗೆ ಏನೇನು ಮಾಡಬೇಕು ಅಂತ ಒಂದು ವರದಿನೂ ಕೂಡ ಸಿದ್ಧಪಡಿಸಿ ಕೊಟ್ಟಿದೆ ಇದು ಲಾಂಗ್ ಟರ್ಮ್ ಒಂದು ದೃಷ್ಟಿಕೋನದಿಂದ ನಮ್ಮ ಉತ್ಪಾದಕ ದಕ್ಷತೆಯನ್ನು ಹೆಚ್ಚಿಸ್ಬೇಕು ಆ ಕೆಲಸ ಮಾಡ್ತಾ ಇದೆ ಸೊ ಹಾಗಾದರೆ ನೀತಿ ಆಯೋಗದ್ದು ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆನೂ ಕೂಡ ಉತ್ತೇಜಿಸುತ್ತೆ ಅಷ್ಟಲ್ಲ ಅಲ್ಲದೆ ಶಿಕ್ಷಣ ನೋಡಿ ನೀತಿ ಆಯೋಗ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅಂದರೆ ಶಿಕ್ಷಣ ಆರೋಗ್ಯ ಎಜುಕೇಶನ್ ಅಂದರೆ ಎಜುಕೇಶನ್ ಶಿಕ್ಷಣ ಎಲ್ಲ ಒಂದೇ ಆರೋಗ್ಯ ಜೊತೆಗೆ ಒಂದು ಏನು ಪಾಲಿಟಿ ಅಂತ ಏನು ಕರಿತೀವಿ ಅಂದರೆ ಸಂವಿಧಾನಾತ್ಮಕವಾಗಿ ರಾಜ್ಯ ರಾಷ್ಟ್ರ ರಾಷ್ಟ್ರಗಳ ನಡುವೆ ಏನ್ ಕೋಪರೇಟಿವ್ ಬೇಕು ಅದು ಕೂಡ ನೋಡ್ಕೊಳ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಗಳನ್ನ ಸ್ಥಾಪಿಸಿದೆ ಅಟಲ್ ಇನೋವೇಷನ್ ಮಿಷನ್ ಮಾಡಿದೆ ಮತ್ತೆ ಭಾರತದಲ್ಲಿ ಒಂದು ನಾವೀನ್ಯತೆ ಒಂದು ಪರಿಸರ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂದ್ರೆ ಈವನ್ ಈಗ ನೀತಿ ಆಯೋಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಭಾರತದಲ್ಲಿ ನೋಡ್ಕೊತಾ ಇರತಕ್ಕಂಥ ಒಂದು ನೋಡಲ್ ಏಜೆನ್ಸಿ ಅಂತ ಗೊತ್ತಿದೆ ಸೊ ಇದು ಕೂಡ ನೋಡುತ್ತೆ ಅಂದ್ರೆ ಪರಿಸರದ ಸಂರಕ್ಷಣೆ ಕೂಡ ಇದು ಮಾಡ್ತಕ್ಕಂಥದ್ದು ಸೊ ಇದೆಲ್ಲ ಏನಾಗುತ್ತೆ ಜೊತೆಗೆ ಮಹಿಳೆಯರಿಗೂ ಕೂಡ ಇದು ಕಾನ್ಸೆಪ್ಟ್ ಮಾಡುತ್ತೆ ಇದು ಒಂದು ಜಾಗತಿಕ ಮಹಿಳೆಯರ ಒಂದು ಉದ್ಯಮಶೀಲತೆ ಶೃಂಗಸಭೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿತ್ತು ಭಾರತದಲ್ಲಿ ಸೊ ಇದು ಮಹಿಳೆಯರೇ ಮೊದಲು ಅಂತಕ್ಕಂಥ ಒಂದು ಥೀಮ್ನ ಡೀಲ್ ಮಾಡಿತ್ತು ಎಲ್ಲರಿಗೂ ಸಮೃದ್ಧಿ ಮತ್ತೆ ಮಹಿಳಾ ಉದ್ಯಮಶೀಲತೆ ವೇದಿಕೆ ಕೂಡ ಆಯೋಗ ಆಯೋಜನೆ ಮಾಡಿತ್ತು ಸೊ ಟೋಟಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ಫಿಗರ್ ಅಲ್ಲಿ ನೋಡಿ ನೀತಿ ಆಯೋಗ ಇರುತ್ತೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಒ ಇರ್ತಾರೆ ಫುಲ್ ಟೈಮ್ ಮೆಂಬರ್ಸ್ ಫೋರ್ ಮೆಂಬರ್ಸ್ ಇರ್ತಾರೆ ನಾಟ್ ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ ನಂಬರ್ ಮತ್ತೆ ಇಲ್ಲಿ ಅಪ್ ಟು ಟು ಪರ್ಸನ್ಸ್ ಏನೇ ಇರ್ತಾರೆ ಅವರು ಯಾವ್ಯಾವ ಒಂದು ಇದರಲ್ಲಿ ಇರ್ತಾರೆ ಅಂತ ಫೋನ್ ಇನ್ ನಾಲ್ಕು ಯೂನಿಯನ್ ಮಿನಿಸ್ಟರ್ ಕೂಡ ಇರ್ತಾರೆ ಲೆಫ್ಟಿನೆಂಟ್ ಗೋರ್ನರ್ಸ್ ಚೀಫ್ ಮಿನಿಸ್ಟರ್ಸ್ ಕೂಡ ಇರ್ತಾರೆ ಸೊ ಯಾರು ಇರ್ತಾರೆ ಅಂತ ಅದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ ಕೇಳಲ್ಲ ಕೇಳಿದ್ರೆ ಏನು ಕೇಳ್ತಾರೆ ಈಗಿನ ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಒಂದೊಂದು ಎಕ್ಸಾಮ್ ಅಲ್ಲಿ ಒಂದೊಂದು ತರ ಕೇಳ್ತಾರೆ ಈಗಿನ ಒ ಯಾರು ಕೇಳ್ಬೋದು ಅಥವಾ ಈಗ ರಾಜೀವ್ ಕುಮಾರ್ನ ಪುನಃ ಅವರು ವೈಸ್ ಚೇರ್ಮನ್ ಆಗಿ ಮಾಡಿದಾರೆ ಅವ್ರನ್ನ ಕೇಳ್ಬೋದು ನೀತಿ ಆಯೋಗ ಚೇರ್ಮನ್ ಯಾರಾಗಿರ್ತಾರೆ ಅಂತ ಅವ್ರನ್ನ ಕೇಳ್ಬೋದು ಸೊ ಅವರ ಕೆಲಸ ಅಥವಾ ಅದ್ರ ಬಿಡುಗಡೆ ಮಾಡ್ತಕ್ಕಂಥ ಒಂದಷ್ಟು ನಾನು ಇವಾಗ ನಿಮಗೆ ಈ ಒಂದು ಹಿಂದಿನ ಸ್ಲೈಡಲ್ಲಿ ಹೇಳಿದೆ ಏನೇನು ಕೆಲಸ ಮಾಡುತ್ತೆ ಅಂತ ಹೇಳಿ ಸೊ ಆ ಒಂದು ಇದನ್ನು ಕೂಡ ಹಾಕ್ಬಿಟ್ಟು ನಿಮಗೆ ಇದು ನೀತಿ ಯಾವ ಯಾವ್ಯಾವ ಒಂದು ಏರಿಯಾದ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಕೊಡ್ಬೋದು ಸೊ ಇದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಸೊ ಈಗ ನೀತಿ ಬಗ್ಗೆ ನೋಡಿದ್ವಿ ಸೊ ಇಲ್ಲಿ ನೋಡಿ ನಾನು ಆಲ್ರೆಡಿ ಗೋರ್ಮೆಂಟ್ ಸ್ಕೀಮ್ಸು ಟೋಟಲ್ ಸೆವೆನ್ ಕಂಪ್ಲೀಟ್ ಆಗಿದೆ ನಾಳೆ ಏಯ್ತ್ ಕೂಡ ಬಿಡುಗಡೆ ಇದೆ ಇವತ್ತು ಅಥವಾ ನಾಳೆ ಬಿಡುಗಡೆ ಆಗುತ್ತೆ ಏಯ್ ಗೌರ್ಮೆಂಟ್ ಸ್ಕೀಮ್ ಒನ್ ಇಯರ್ ಅಂದರೆ ಪಾರ್ಟ್ ಏಯ್ಟ್ ಇದು ಜೊತೆಗೆ ಒನ್ ಇಯರ್ ಕಂಪ್ಲೀಟ್ ಗೌರ್ಮೆಂಟ್ ಸ್ಕೀಮ್ಸು ಅದು ಮಿನಿಸ್ಟ್ರಿ ಅಂಡರ್ಲ್ಲಿ ಏನೇನು ಬರುತ್ತೆ ಅಂತ ಸಪ್ರೇಟ್ ಸಪ್ರೇಟ್ ಮಿನಿಸ್ಟ್ರಿ ಅಂಡ್ರನ್ನ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಫೋರ್ ಪ್ಲಸ್ ಒಂದು ಸೆನ್ಸಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಪಾರ್ಟ್ ಟೋಟಲ್ ಫೈವ್ ಇದೆ ಇದು ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇದ್ರದ್ದು ಲಿಂಕ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸೊ ದಟ್ ಈ ಲಿಂಕ್ನ ನಾವು ಪ್ರೊವೈಡ್ ಮಾಡ್ತೀವಿ ಯಾವುದು ಕರ್ನಾಟಕ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಬಟ್ಟೆ ಕೆ ಪಿ ಸಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟು ಐ ಎ ಎಸ್ ಇಂದ ಹಿಡ್ದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ತನಕ ಕೂಡ ಇಂಪಾರ್ಟೆಂಟು ಸೊ ಇದಲ್ಲದೆ ನನ್ನ ಸಂವಿಧಾನದ ಒಂದು ಕರೆಂಟ್ ಅಫೇರ್ಸ್ ಏನಿತ್ತು ಏನೇನು ಬಿಲ್ಲು ಏನೇನು ಸ್ಕೀಮ್ಸು ಏನೇನು ಸಂಸ್ಥೆಗಳಿದವು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕ ಶಾಸನಾತ್ಮಕ ಸಂಸ್ಥೆಗಳು ಸೊ ಯಾರು ಅಪಾಯಿಂಟ್ ಆದರೂ ಏನು ಬಿಲ್ ಆಯಿತು ಏನು ಕಾಯ್ದೆ ಆಯಿತು ಇದ್ರ ಬಗ್ಗೆ ಕಂಪ್ಲೀಟ್ ಒನ್ ಇಯರಲ್ಲಿ ಏನಾಯಿತು ಕರೆಂಟ್ ಅಫೇರ್ ಅದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಆಗಿದೆ ಮೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಸೊ ಪಾರ್ಟ್ ಒನ್ ಆಗಿದೆ ಇನ್ ಪಾರ್ಟ್ ಟು ಪಾರ್ಟ್ ತ್ರೀ ಥರ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಆನ್ ಡೈಲಿ ಬೇಸಿಸ್ನಲ್ಲಿ ಯು ಕ್ಯಾನ್ ಫಾಲೋ ಇಟ್ ಸ್ನೇಹಿತರೆ ಸೊ ಈಗ ನೆಕ್ಸ್ಟ್ ಬಂದು ನೋಡೋಣ ನೀತಿ ಆಯೋಗ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಸೊ ನೀತಿ ಆಯೋಗದ ಈ ಒಂದು ವರ್ಷದಲ್ಲಿ ಏನೇನು ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಂದರೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನಾವು ಇದನ್ನ ನೀತಿ ಆಯೋಗದ ಬಗ್ಗೆ ಓದ್ಬೇಕಾದ್ರೆ ನೋಡಿದ್ವಿ ಏನು ಆ್ಯಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದರೆ ಮಹತ್ವಾಕಾಂಕ್ಷಿ ಜಿಲ್ಲೆಯ ಕಾರ್ಯಕ್ರಮ ಅಂತ ಕರಿತೀವಿ ಇದು ಎರಡು ಸಾವಿರದ ಹದಿನೆಂಟರ ಜನವರಿ ಪ್ರಾರಂಭವಾಗಿರತಕ್ಕಂಥದ್ದು ಇದು ದೇಶದ ಅತ್ಯಂತ ಅಭಿವೃದ್ಧಿ ಆಗದ ಕೆಲವು ಜಿಲ್ಲೆಗಳು ಇರ್ತಾವಲ್ಲ ಜಿಲ್ಲೆಗಳು ಅಭಿವೃದ್ಧಿ ಆಗದ ಅತ್ಯಂತ ಅಭಿವೃದ್ಧಿ ತುಂಬಾ ಜಿಲ್ಲೆಗಳನ್ನ ಪರಿಣಾಮಕಾರಿಯಾಗಿ ಪರಿವರ್ತಿಸೋದು ಇದರ ಗುರಿ ಆಯ್ತಾ ಇದರ ಕಾರ್ಯಕ್ರಮದ ಏನ್ ಇದೆ ಅಂದ್ರೆ ಇದೊಂದು ರೀತಿ ಎಲ್ಲ ಒಂದು ಸಂಸ್ಥೆಗಳು ಯೋಜನೆಗಳ ಒಂದು ಕನ್ವರ್ಜೆನ್ಸ್ ಸ್ಕೀಮ್ ಅಂತ ಹೇಳ್ಬೋದು ಸೊ ಏನದು ಕನ್ವರ್ಜೆನ್ಸ್ ಸ್ಕೀಮ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಸಹಯೋಗ ಅಂದ್ರೆ ಈ ಒಂದು ಸ್ಕೀಮ್ ಏನಿದೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರಮುಖ ಎರಡು ಕೇಂದ್ರದ್ದು ರಾಜ್ಯದ್ದು ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಏನೇನಿದೆ ಎಲ್ಲ ಸ್ಕೀಮ್ನು ಕೂಡ ಇದು ಒಂದು ಒಳಗೊಂಡಿರ್ತಕ್ಕಂಥ ಒಂದು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಕೇಂದ್ರ ರಾಜ್ಯ ಮಟ್ಟದಲ್ಲಿ ಪ್ರಭಾರಿ ಅಧಿಕಾರಿಗಳಿರ್ತಾರೆ ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ನೋಡ್ಕೊತಾರೆ ಜೊತೆಗೆ ಸಾಮೂಹಿಕ ಚಳವಳಿ ಮುಖಾಂತರ ಜನಾಂದೋಲನದ ಮುಖಾಂತರ ಕೂಡ ಈ ಜಿಲ್ಲೆಗಳಲ್ಲಿ ಇದನ್ನು ಕೈಗೊಳ್ತಕ್ಕಂಥದ್ದು ಇಲ್ಲಿ ರಾಜ್ಯಗಳು ಮುಖ್ಯ ಚಾಲಕರಾಗಿರ್ತಾರೆ ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಗಿದ್ರಿಂದ ರಾಜ್ಯದವರು ಇದನ್ನ ಚಾಲನೆ ಮಾಡಬೇಕಿರ್ತಾರೆ ಅಂದ್ರೆ ಅದನ್ನು ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇರ್ತಕ್ಕಂಥವ್ರು ಈ ಕಾರ್ಯಕ್ರಮ ಪ್ರತಿ ಜಿಲ್ಲೆಯ ಸಾಮರ್ಥ್ಯದ ಮೇಲೆ ಕೇಂದ್ರೀಕೃತ ಆಗಿರುತ್ತೆ ಅಂದ್ರೆ ಅದರ ಸಾಮರ್ಥ್ಯ ಹೆಂಗೆ ಎಲ್ಲಿ ಅತ್ಯಂತ ಹಿಂದುಳಿದಿದೆ ಅಂತ ಹಳ್ಳಿಗಳನ್ನು ಗುರುತಿಸ್ತಕ್ಕಂಥದ್ದು ಪ್ರಗತಿಗಳನ್ನು ಮತ್ತೆ ಹೆಂಗೆ ಪ್ರಗತಿ ಆಗಿದೆ ಅದು ಹೆಂಗೆ ಡೆವಲಪ್ ಆಗಿದೆ ಅಂತಕ್ಕಂಥದ್ದು ಅಳಿಯತಕ್ಕಂಥದ್ದು ಮತ್ತು ಆ ಜಿಲ್ಲೆಗಳನ್ನು ಶ್ರೇ ಶ್ರೇಣೀಕರಿಸ್ತಕ್ಕಂಥದ್ದು ರ್ಯಾಂಕ್ ಕೊಡ್ತಕ್ಕಂಥದ್ದು ಸೊ ಒಂದಷ್ಟು ಜಿಲ್ಲೆಯನ್ನ ಅವರು ಹಿಂದುಳಿದ ಜಿಲ್ಲೆನ ಒಂದಷ್ಟು ಜಿಲ್ಲೆನ ನೋಟಿಫೈ ಮಾಡಿರ್ತಾರೆ ಸೊ ಅದನ್ನ ಡೆವಲಪ್ಮೆಂಟ್ ಮಾಡೋಕೆ ಬೇಕೆಲ್ಲ ಮಾಡಿರ್ತಾರೆ ಕೇಂದ್ರ ರಾಜ್ಯ ಸರ್ಕಾರದ ಒಂದು ಯೋಜನೆ ಮುಖಾಂತರ ಸೊ ದಟ್ ಅದರದ್ದು ಹೆಂಗೆ ಡೆವಲಪ್ ಆಗಿದೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ರ್ಯಾಂಕಲ್ಲಿದೆ ಕಂಪೆರಿಟಿವ್ಲಿ ಅನ್ನೋದು ಒಂದು ಮಾಡ್ತಕ್ಕಂಥದ್ದು ಸೊ ಕಾರ್ಯಕ್ರಮದ ಗಮನ ಹೆಂಗೆ ಇದು ಮಾಡ್ತಾರೆ ಅಂದರೆ ಒಂದು ಈ ಸಾಮರ್ಥ್ಯ ಗರಿಷ್ಠ ಬಳಕೆಯನ್ನು ಸಕ್ರಿಯಗೊಳಿಸಲು ಈ ಕಾರ್ಯಕ್ರಮ ಬೀಳುತ್ತಿರುವ ಆರ್ಥಿಕತೆಯಲ್ಲಿ ಸಂಪೂರ್ಣವಾಗಿ ಜನರನ್ನು ಭಾಗವಹಿಸ್ತಕ್ಕಂಥದ್ದು ಅವರ ಸಾಮರ್ಥ್ಯವನ್ನು ಈ ಕಡೆ ಹರಿಸ್ತಕ್ಕಂಥದ್ದು ಇದರ ಉದ್ದೇಶ ಅಂದರೆ ಈಗ ಆಸ್ಪಿರೇಷನ್ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದ್ರೆ ಏನು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಜಿಲ್ಲೆ ಒಂದು ಹಿಂದುಳಿದಿದೆ ಅಂದರೆ ಎಲ್ಲಿ ಹೆಂಗೆ ಹಿಂದುಳಕ್ಕೆ ಸಾಧ್ಯ ಒಂದು ಎಜುಕೇಷನ್ ಇರಬೇಕು ಇನ್ನೊಂದು ಹೆಲ್ತ್ ಇರಬೇಕು ಅಲ್ವಾ ಇನ್ನೊಂದು ಕೃಷಿ ಅದು ಹಳ್ಳಿ ಆಗಿದ್ರೆ ಹಳ್ಳಿ ಜಾಸ್ತಿ ಇದ್ರೆ ಕೃಷಿ ಇರಬೇಕು ಅಥವಾ ನೀರಿನ ಮೂಲ ಆಗಿರಬೇಕು ಅಥವಾ ಹಣಕಾಸಿನಿಂದ ಹಿಂದುಳಿದಿರಬೇಕು ಹಣಕಾಸಿನಿಂದ ಅಂದರೆ ಎಲ್ಲ ಹಿಂದುಳಿದ ಅಂತ ಅರ್ಥ ಮತ್ತೆ ಅವ್ರಿಗೆ ಸ್ಕಿಲ್ ಇಲ್ಲ ಅಂದ್ರೆ ಕೌಶಲ್ಯಾಭಿವೃದ್ಧಿ ಇಲ್ಲ ಅವ್ರಿಗೆ ಸ್ಕಿಲ್ ಕೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಬೇಕು ಕೆಲಸ ಮಾಡಕ್ಕೆ ಆ ಸ್ಕಿಲ್ಸ್ ಇಲ್ಲ ಅಂದ್ರೆ ಇದು ಎಲ್ಲ ರೀತಿ ಹಿಂದುಳಿದ ಜಿಲ್ಲೆಗಳು ಇರ್ತವೆ ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ನೋಡಿ ಆರೋಗ್ಯ ಮತ್ತು ಪೋಷಣೆ ಅದು ಶಿಕ್ಷಣ ಕೃಷಿ ಮತ್ತು ಜಲಸಂಪನ್ಮೂಲ ಹಣಕಾಸು ಸೇರ್ಪಡೆ ಮತ್ತು ಕೌಶಲ್ಯ ಅಭಿವೃದ್ಧಿ ಅಂದರೆ ಫೈನಾನ್ಷಿಯಲ್ ಇಂದ ಕೂಡ ಹಿಂದುಳಿದಿರ್ತವೆ ಅಂದರೆ ಬ್ಯಾಂಕ್ಗಳಿರಲ್ಲ ಆಯಿತಾ ರೂಜ್ ರೀಜನಲ್ ರೂರಲ್ ಬ್ಯಾಂಕ್ ಇರಲ್ಲ ಸಾಲ ಕೊಡ್ತಕ್ಕಂಥ ಇದಿರಲ್ಲ ಸೊ ಈ ರೀತಿ ಮತ್ತು ಸ್ಕಿಲ್ಸ್ಗಳು ಡೆವಲಪ್ ಆಗಿರಲ್ಲ ಅವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಕಿಲ್ ಗೊತ್ತಿರಲ್ಲ ಅದು ಸಣ್ಣ ಪುಟ್ಟ ಕೆಲಸ ಆದರೂ ಓಕೆ ಸೊ ಇಂಥ ಕಾರ್ಯಕ್ರಮಗಳನ್ನು ಮುಖನ್ನ ಫೋಕಸ್ ಮಾಡಿ ಅದಕ್ಕೆ ಏನೇನು ಬೇಕು ಮೂಲ ಸೌಕರ್ಯವನ್ನು ಒದಗಿಸೋದು ಈ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಮೂಲ ಉದ್ದೇಶ ಸೊ ಇಲ್ಲಿ ನೋಡಿ ಏರಿಯಾ ಫೋಕಸಲ್ಲಿ ಏನೋ ಹೆಲ್ತ್ ಮತ್ತು ನ್ಯೂಟ್ರಿಷನ್ ಎಷ್ಟು ಪರ್ಸೆಂಟೇಜು ಅಂತ ಇದೆ ನೋಡಿ ಎಜುಕೇಷನ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸ್ಕಿಲ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್ಸ್ ಸೊ ಇಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅವ್ರು ಕೊಡ್ತಾ ಇರೋದು ಯಾವ ಒಂದು ರೀಜನಕ್ಕೆ ಅಂದರೆ ಎಜುಕೇಷನ್ಗೆ ಮತ್ತು ಹೆಲ್ತ್ ಮತ್ತು ನ್ಯೂಟ್ರಿಷನ್ಗೆ ನಿಮ್ಗೆ ಗೊತ್ತಿದೆ ಎಜುಕೇಷನ್ ಮತ್ತು ಹೆಲ್ತ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅವ್ನು ಅವನಿಗೆ ಓದಬೇಕು ಅಂತಂದರೆ ಎಜುಕೇಷನ್ ಹೆಲ್ತ್ ಬೇಕು ಹೆಲ್ತ್ ಬೇಕು ಅಂದರೆ ಅವನು ಹೆಲ್ತ್ ನಾನು ಕ್ಲೀನಾಗಿ ನೋಡ್ಕೋಬೇಕು ಅಂದರೆ ಎಜುಕೇಷನ್ ಇರಬೇಕು ಒಂಥರ ಇದೆಲ್ಲ ಡೈರೆಕ್ಟ್ಲಿ ಪ್ರೊಫೋಷನಲ್ ಆಗಿರ್ತಕ್ಕಂಥವು ಸೊ ನೆಕ್ಸ್ಟ್ ಬನ್ನಿ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸನ್ನು ಬಿಡುಗಡೆ ಮಾಡಿದೆ ನೀತಿ ಆಯೋಗ ಇದು ಏನು ಅಂದರೆ ಮೊದಲ ಆವೃತ್ತಿ ಇದು ಸೊ ವಾಟ್ ಈಸ್ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಂಕ ಅಂತ ಕರಿತೀವಿ ಎಸ್ ಇ ಕ್ಯೂ ಐ ಅಂತ ಕರಿತೀವಿ ಅಂದರೆ ಇಲ್ಲಿ ಏನು ಸ್ಕೂಲ್ ಅಂದರೆ ಯಾವ ಒಂದು ಶಿಕ್ಷಣ ಕೊಡ್ತಾ ಇದೆಯಲ್ಲ ಕೇಂದ್ರ ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯದಲ್ಲಿ ಆ ಶಿಕ್ಷಣ ಹೆಂಗಿದೆ ಶಾಲಾ ಶಿಕ್ಷಣ ಅಂತ ಅದರ ಕಾರ್ಯಕ್ಷಮತೆ ಎಫಿಷಿಯನ್ಸಿಯನ್ನು ಮೌಲ್ಯಮಾಪನ ಮಾಡೋದು ಮತ್ತೆ ಅದ್ರ ತಕ್ಕಂತೆ ಏನೇನು ತಪ್ಪುಗಳಿದೆ ಅದನ್ನ ಅಭಿವೃದ್ಧಿ ಪಡಿಸೋದು ನೀತಿ ಆಯೋಗ ಮಾಡ್ತಕ್ಕಂಥದ್ದು ಇಲ್ಲಿ ಗುರಿ ಏನು ಅಂತಂದ್ರೆ ಇದ್ರ ಪ್ರಮುಖವಾಗಿ ಗುರಿ ಏನು ಅಂತಕ್ಕಂಥದ್ರೆ ಇಲ್ಲಿ ನೋಡಿ ಗುರಿ ಇಲ್ಲಿದೆ ಎರಡನೇ ಪಾಯಿಂಟ್ ರಾಜ್ಯ ಮತ್ತು ಯು ಯೂನಿಯನ್ ಟೆರಿಟರಿ ಏನಿದೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸೋದು ಮತ್ತು ಅಗತ್ಯವಾದ ಕೋರ್ಸ್ಗಳನ್ನು ತಿದ್ದುಪಡಿ ಮಾಡೋದು ಸೊ ದಟ್ ಈ ಕ್ವಾಲಿಟಿ ಎಜುಕೇಷನ್ ಮಾಡಿದಾಗ ಅವರ ಕಾರ್ಯಕ್ಷಮತೆ ಮುಖಾಂತರ ಅವ್ರು ರ್ಯಾಂಕ್ ಕೊಡ್ತಾರೆ ಸೊ ದಟ್ ಅವ್ರು ಎಲ್ಲೆಲ್ಲಿ ಇದರಲ್ಲಿ ಹಿಂದುಳಿದ್ದಾರೆ ಯಾವ ಕ್ಷೇತ್ರದಲ್ಲಿ ಹಿಂದುಳಿದಾರೆ ಅಂತ ಗುರುತಿಸ್ತಕ್ಕಂಥದ್ದು ಅವರ ದೌರ್ಬಲ್ಯಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಕೋರ್ಸ್ಗಳನ್ನು ಸಿದ್ಧಪಡಿಸೋದು ಮತ್ತು ಈ ಒಂದು ಪಾಲಿಸ್ ತರದ್ದು ಇಂಟರ್ಮಿಡಿಯೇಟ್ ಪಾಲಿಸಿ ಮಧ್ಯಸ್ಥಿಕೆ ನೀತಿಗಳನ್ನು ತಂದಕ್ಕೆ ತಂದು ಅದಕ್ಕೆ ಏನೇನು ಬೇಕು ಅನ್ನೋ ವೇದಿಕೆಯನ್ನು ಸೃಷ್ಟಿ ಮಾಡಿ ಮೂಲ ಶಿಕ್ಷಣಕ್ಕೆ ಹೆಚ್ಚು ಒತ್ತಾಯ ಕೊಟ್ಟು ಅದರ ಫಲಿತಾಂಶವನ್ನು ಎತ್ತಿಸತಕ್ಕಂಥದ್ದು ಈ ಇದರ ಮುಖ್ಯವಾದ ಗುರಿ ಯಾವುದು ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಇಂಡೆಕ್ಸ್ ಸೊ ಇಲ್ಲಿ ಇದನ್ನ ನೋಡೋದಾದ್ರೆ ನಾವು ಸಾರಿ ಇದನ್ನ ನೋಡೋದಾದ್ರೆ ನಾವು ಇಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಶೌಚಾಲಯ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಏನಿದೆ ಮತ್ತೆ ವಿಶ್ವ ಬ್ಯಾಂಕ್ ಏನಿದೆ ಅದು ಎರಡೂ ಕೂಡ ಇದರ ಪಾಲುದಾರ ಆಗಿರ್ತಾರೆ ಅವರ ತಜ್ಞರ ಸಲಹೆಗಳು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೆಂಗೆ ಕಾರ್ಯಕ್ರಮ ರೂಪಿಸಬೇಕು ಸೊ ಹೆಂಗೆ ಇದನ್ನು ತಗೊಂಡೋಗ್ಬೇಕು ಅಂತ ಹೇಳಿ ಇದರ ಒಂದು ಸೂಚ್ಯಾಂಕನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸೊ ಇಟ್ ಈಸ್ ಎ ಕೊಲಾಬ್ರೇಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಎಚ್ ಆರ್ ಡಿ ಮಿನಿಸ್ಟ್ರಿ ವಿಶ್ವ ಬ್ಯಾಂಕ್ ಮತ್ತು ನೀತಿ ಆಯೋಗ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಇದನ್ನು ಹೆಂಗ್ ಮಾಡ್ತಾರೆ ಹಾಗಾದರೆ ಈ ಇಂಡೆಕ್ಸ್ ಏನ ಇದ್ರ ಗುರಿ ಏನಂತ ನೋಡಿದ್ವಿ ಇಂಡೆಕ್ಸ್ನ ಹೆಂಗೆ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂದ್ರೆ ಇದು ಪ್ರಮುಖವಾಗಿ ಮೂವತ್ತು ನಿರ್ಣಾಯಕ ಇಂಡಿಕೇಟರ್ಸ್ ಇದೆ ಸೂಚ್ಯಾಂಕಗಳಿವೆ ಈ ಸೂಚಕಗಳನ್ನು ಅವ್ರನ್ನ ವರ್ಗ ಒಂದು ನೋಡೋದ್ರೆ ಫಲಿತಾಂಶದ ಮೇಲೆ ವರ್ಗ ಎರಡು ನೋಡೋದ್ರೆ ಆಡಳಿತದ ಫಲಿತಾಂಶಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಆ ಒಂದು ಮೂವತ್ತು ನಿರ್ಣಾಯಕ ಸೂಚಕಗಳನ್ನು ನಾಲ್ಕು ಸಬ್ ಡಿವಿಷನ್ ಆಗಿ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಒಂದಷ್ಟು ಸೂಚಾಂಕಗಳು ಅಂದ್ರೆ ಇದು ಮೈನ್ ಡಿವಿಷನ್ ಡೊಮೈನ್ ಈ ಡೊಮೈನ್ ಅಂಡರ್ ಅಲ್ಲಿ ಈ ಮೂವತ್ತು ನಿರ್ಣಾಯಕ ಬರುತ್ತೆ ಈ ನಾಲ್ಕು ಡೊಮೈನ್ ಅಂಡರ್ ಅಲ್ಲಿ ಈ ಮೂವತ್ತು ನಿರ್ಣಾಯಕ ಸೂಚನೆಗಳು ಬರ್ತವೆ ಈ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಈ ನಾಲ್ಕು ಡೊಮೈನ್ಗಳು ಎಕ್ಸಾಮಲ್ ಕೂಡ ಕೇಳಬಹುದು ನಿಮಗೆ ಸೊ ಯಾವುದ್ರ ಬೇಸಿಸ್ ಮೇಲೆ ಇದು ಬರುತ್ತೆ ಅಂತ ನಿಮಗೆ ಕೆ ಎಸ್ ಮತ್ತೆ ಐ ಎ ಎಸ್ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಸೊ ಡೊಮೈನ್ ಒಂದೇನು ಕಲಿಕೆಯ ಫಲಿತಾಂಶ ಹೆಂಗೆ ಅವರು ಲರ್ನಿಂಗ್ ಲರ್ನಿಂಗ್ ಔಟ್ಕಮ್ಸ್ ಏನು ಎಜುಕೇಶನ್ ಅಂದ್ರೆ ಕ್ವಾಲಿಟಿ ಇಂಡಿ ಎಜುಕೇಶನ್ ಇಂಡೆಕ್ಸ್ ಮಾಡ್ತಾರೆ ಅವ್ರ ಲರ್ನಿಂಗ್ ಹೆಂಗೆ ಬಂದಿದೆ ಔಟ್ಕಮ್ಸ್ ಯಾವುದು ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಮತ್ತೆ ಪ್ರವೇಶ ಫಲಿತಾಂಶ ಹೆಂಗೆ ಅವ್ರ ಅಡ್ಮಿಷನ್ ಏನಾಗ್ತಾ ಇದಾರೆ ಅದರ ಒಂದು ಔಟ್ಕಮ್ ಏನು ಸೊ ಸೌಕರ್ಯ ಮತ್ತು ಫಲಿತಾಂಶಗಳ ಸೌಲಭ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅವರ ಒಂದು ರಿಸಲ್ಟ್ಸ್ ಯಂಗ್ ಓರಿಯಂಟೇಷನ್ಸ್ ಇದೆ ಮತ್ತೆ ಇಕ್ವಿಟಿ ಫಲಿತಾಂಶ ಎಷ್ಟು ಜನ ಇದ್ದಾರೆ ಇಕ್ವಿಟಿ ಅಂದರೆ ಒಂದು ಅದು ಎಲ್ ಯಾವ ರೀತಿಯಾದ್ರೂ ಇಕ್ವಿಟಿಗಳನ್ನ ತಗೋಬಹುದು ಒಂದು ಜೆಂಡರ್ ಈಕ್ವಾಲಿಟಿ ಇನ್ ಇನ್ಇಕ್ವಾಲಿಟಿ ಇರಬಹುದು ಈ ರೀತಿ ಇಕ್ವಿಟಿಗಳನ್ನ ಕೂಡ ಇಲ್ಲಿ ತಗೋತಾರೆ ಇಲ್ಲಿ ಸೂಚಂಕದ ಮಹತ್ವ ನೋಡೋದಾದ್ರೆ ಶಾಲಾ ಶಿಕ್ಷಣವು ಯಶಸ್ವಿ ಕಲಿಕಾ ಫಲಿತಾಂಶಗಳಿಗೆ ಕಾರಣ ಆಗುತ್ತೆ ಅಲ್ವಾ ಈ ನಿಟ್ಟಿನಲ್ಲಿ ಈ ಏನು ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ನ ಮೌಲ್ಯಮಾಪನ ಏನು ಮಾಡ್ತಾರೆ ಇದು ಅಗತ್ಯ ಪರಿಹಾರ ಕ್ರಮಗಳನ್ನು ಕೂಡ ವಿನ್ಯಾಸ ಮಾಡಿ ಕೊಟ್ಟು ಇದರ ಒಂದು ಕ್ವಾಲಿಟಿ ಎಜುಕೇಷನ್ನ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ದಿಸ್ ಇಸ್ ವಾಟ್ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಆಫ್ ನೀತಿ ಆಯೋಗ ಇಲ್ಲಿ ಮುಖ್ಯವಾಗಿ ಏನು ಬೇಕು ಇದರ ಒಂದು ಪರ್ಪಸ್ ಏನೋ ಗುರಿ ಏನೋ ಇದು ಯಾವ ಒಂದು ನಿರ್ಣಾಯಕ ಸೂಚ್ಯಾಂಕ ಮೇಲೆ ಡಿಪೆಂಡ್ ಆಗಿ ಈ ಒಂದು ಸೂಚ್ಯಂಕನ ಬಿಡುಗಡೆ ಮಾಡುತ್ತೆ ಇದು ಕೊಲಾಬ್ರೇಷನ್ಸ್ ಆಫ್ ಯಾವುದು ಅಂದ್ರೆ ನಮ್ಮ ವರ್ಲ್ಡ್ ಬ್ಯಾಂಕ್ ಮತ್ತೆ ಎಚ್ ಆರ್ ಡಿ ಮಿನಿಸ್ಟರ್ ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಬನ್ನಿ ಯೂತ್ ಕೋ ಲ್ಯಾಬ್ ಅಂತ ಕರಿತೀವಿ ವಾಟ್ ಇಸ್ ಯೂತ್ ಕೋ ಲ್ಯಾಬ್ ಅಂತಂದ್ರೆ ಇದು ನೀತಿ ಆಯೋಗ ಮತ್ತೆ ಯು ಎನ್ ಡಿ ಪಿ ಇಂಡಿಯಾ ಅಂತ ಏನು ಕರಿತೀವಿ ಅದರ ಒಂದು ಸಹಯೋಗದೊಂದಿಗೆ ಇರತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ಸೊ ಇದು ನೀತಿ ಆಯೋಗ ಮತ್ತೆ ಅಟಲ್ ಇನ್ನೋವೇಶನ್ ಮಿಷನ್ ಅಂತ ಕರಿತೀವಿ ಎ ಎಮ್ ಅಂತ ಕರಿತೀವಿ ಎ ಐ ಎಮ್ ನಾನು ಹೇಳ್ತೀನಿ ಎಮ್ ಅಂದರೆ ಏನಂತ ಮುಂದೊಂದು ಅಲ್ಲಿ ಕಂಪ್ಲೀಟ್ ಡೀಟೇಲ್ ತಗೋ ತಿಳ್ಕೊಳ್ಳೋಣ ಎ ಎಮ್ ಅಟಲ್ ಇನ್ನೋವೇಶನ್ ಮಿಷನ್ ಮತ್ತು ನೀತಿ ಆಯೋಗ ಮತ್ತೆ ಯು ಎನ್ ಡಿ ಪಿ ಯುನೈಟೆಡ್ ಯು ಎನ್ ಡಿ ಪಿ ಅಂದ್ರೇನು ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ ಇದು ಜಾಯಿಂಟ್ ಇದೆಲ್ಲ ಜಂಟಿಯಾಗಿ ಈ ಸಮೂಹ ಪ್ರಾರಂಭಿಸಿರ್ತಕ್ಕಂಥದ್ದು ಯೂತ್ ಕೋ ಲ್ಯಾಬ್ ಅಂತ ಇದು ಏನು ಅಂದರೆ ಯೂತ್ ಅಂದರೆ ಹೆಸರೊಂದು ಹೆಸರಲ್ಲೇ ಇದೆ ನೋಡಿ ಒಂದು ಕೋ ಲ್ಯಾಬ್ ಅಂದ್ರೆ ಏನು ಅಂದರೆ ಒಂದು ಯೂತ್ ಲೈಡ್ ಸೋಷಿಯಲ್ ಎಂಟ್ರಪ್ರಿನರ್ಶಿಪ್ ಇನ್ನೋವೇಷನ್ ಇನ್ ಇಂಡಿಯಾ ಅಂತ ಕರೀಬಹುದು ಅಂದರೆ ಯುವಕರ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಉದ್ಯಮಶೀಲತೆ ಮತ್ತು ನಾವಿತ್ಯವನ್ನು ವೇಗಗೊಳಿಸಲಿರ್ತಕ್ಕಂಥ ಒಂದು ಲ್ಯಾಬ್ ಇದು ಅಂದರೆ ಅರ್ಥ ಯುವಕರನ್ನ ಇಟ್ಕೊಂಡು ಅವರದಲ್ಲಿರ್ತಕ್ಕಂಥ ಇನ್ನೋವೇಷನ್ ಐಡಿಯಾಗಳೇನಿವೆ ಆಯ್ತಾ ನಾವಿನ್ಯತೆಗಳೇನಿವೆ ಮತ್ತೆ ಅದಕ್ಕೆ ಎಂಟ್ರಪ್ರಿನರ್ಶಿಪ್ ಅಂದ್ರೆ ಏನೋ ಒಂದು ಹೊಸ ಕಂಪ್ನಿ ತೆಗೆಯಕ್ಕೆ ಏನೇನು ಬೇಕು ಸೊ ಇದಕ್ಕೆಲ್ಲ ಏನೇನು ಫೆಸಿಲಿಟಿ ಬೇಕು ಅದಕ್ಕೆ ಏನೇನು ಬೇಗ ಕೊಡಬೇಕು ಅದರ ವೇಗಗಳನ್ನು ಹೆಚ್ಚ ಹೆಚ್ಚಿಗೆ ಮಾಡೋಕ್ಕೆ ಇರತಕ್ಕಂಥ ಒಂದು ಲ್ಯಾಬೇ ಯೂತ್ ಕೋ ಲ್ಯಾಬ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತಿಳಿದೆ ನೋಡಿ ಯೂತ್ ಕೋ ಲ್ಯಾಬ್ ರಾಷ್ಟ್ರೀಯ ಮತ್ತು ಉಪರಾಷ್ಟ್ರ ಮಟ್ಟದಲ್ಲಿ ಸಾಮಾಜಿಕ ನೈವೇದ್ಯ ಸವಾಲುಗಳನ್ನು ಕರೆಯುತ್ತದೆ ಅಂದರೆ ಏನು ಕರೆಯುತ್ತದೆ ಅಂತಂದ್ರೆ ಏನು ಸಿ ಇದು ಯಂಗ್ ಪೀಪಲ್ನ ಇನ್ವೈಟ್ ಮಾಡುತ್ತೆ ಎಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೊ ಎಂಥ ಯಂಗ್ ಪೀಪಲ್ನ ಇನ್ವೈಟ್ ಮಾಡುತ್ತೆ ಅಂದರೆ ಅವ್ರಿಗೆ ಸವಾಲುಗಳನ್ನ ಇಟ್ಕೊಂಡ್ಬರ್ಬೇಕು ಸೋಷಿಯಲ್ ಇನ್ನೋವೇಷನ್ ಚಾಲೆಂಜಸ್ನ ಇಟ್ಕೊಂಡು ಅವರು ಅಂದರೆ ಸಾಮಾಜಿಕವಾಗಿ ಅವ್ರು ದುಡಿಬೇಕು ಸೊ ಇಲ್ಲಿ ನೋಡಿ ಸೋಷಿಯಲ್ ಇನ್ನೋವೇಶನ್ ಚಾಲೆಂಜ್ ಇರಬೇಕು ಸಾಮಾಜಿಕ ನಾವೀನ್ಯತೆ ಸವಾಲುಗಳನ್ನ ಇಟ್ಕೊಂಡು ಬಂದಿರತಕ್ಕಂಥವ್ನ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ವರ್ಕರ್ನ ಸ್ಟಾರ್ಟ್ಅಪ್ ಮಾಡಕ್ಕೆ ಮಾಡೋಕ್ಕೆ ಅಂತ ಅಂತವ್ರನ್ನ ಆಹ್ವಾನಿಸುತ್ತೆ ಮತ್ತೆ ಇಲ್ಲಿ ಅವರ ಉದ್ದೇಶ ಆಲೋಚನೆಗಳೇನಿದೆ ಅವರ ಪರಿಹಾರಗಳನ್ನು ಅವರು ಪ್ರದರ್ಶನ ಮಾಡಬೇಕಾಗುತ್ತೆ ಇಲ್ಲಿ ಸೊ ಇದೊಂದು ಅತಿ ದೊಡ್ಡ ಸಾಮಾಜಿಕ ಸವಾಲಾಗಿ ಕೂಡ ಬಿಂಬಿಸಲಾಗುತ್ತೆ ಅಂದ್ರೆ ಅರ್ಥ ಇಲ್ಲೇನು ಅಂದರೆ ಜನಗಳನ್ನ ಯೂತ್ನ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ಈ ಪಾಯಿಂಟ್ನ ಅರ್ಥ ಇಷ್ಟೇ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರನ್ನ ಇದು ಇನ್ವೈಟ್ ಮಾಡುತ್ತೆ ಯೂತ್ ಕೋ ಲ್ಯಾಬು ಸೋ ದಟ್ ಅವರು ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಕಳೆ ಒಂದು ಇನ್ನೋವೇಷನ್ ಚಾಲೆಂಜ್ಗಳನ್ನ ತೊಗೊಂಡು ಬರಬೇಕಾಗತ್ತೆ ಸೊ ದಟ್ ನಮ್ಮ ಪ್ರದೇಶದ ಒಂದು ಅಭಿವೃದ್ಧಿಗೆ ಅದು ಹೆಲ್ಪ್ ಆಗಬೇಕು ಅಂತ ಒಂದು ಸಾಮಾಜಿಕ ಸವಾಲುಗಳಾಗಿರಬೇಕು ಸೊ ಅದು ಇದು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಯೂತ್ ಕೋ ಮೂಲಕ ಏನೇನಾಗುತ್ತೆ ಲ್ಯಾಬ್ ಮೂಲಕ ಏನಾಗುತ್ತೆ ಅಂತಂದರೆ ಯಂಗ್ ಎಂಟ್ರಪ್ರಿನರ್ಸ್ ಅಂತ ಕರಿತೀವಿ ಇನೋವೇಟರ್ ಮತ್ತು ಎಂಕ್ಯು ಎಂಟ್ರಪ್ರಿನರ್ಸ್ ಇನೋವೇಟರ್ ನಾವೀನ್ಯಕಾರರು ಮತ್ತು ಇನೋವೇಟರ್ಸ್ ಅಂದರೆ ಯೂತ್ ಅಂದರೆ ಯುವ ಉದ್ಯಮಿಗಳನ್ನ ಗೆ ಒಂದು ಚಾನ್ಸ್ ಕೊಡ್ತಕ್ಕಂಥದ್ದು ಥ್ರೂ ಗೌರ್ಮೆಂಟ್ನ ಆಫ್ ಸರ್ಕಾರಗಳ ಮುಖಾಂತರ ಮತ್ತು ಮಾರ್ಗದರ್ಶಕಗಳ ಮುಖಾಂತರ ಇನ್ಕ್ಯುಬೇಟರ್ಸ್ ಅಂತ ಕೇಳ್ತೀವಿ ಇನ್ಕ್ಯುಬೇಟರ್ಸ್ ಅಂತಂದ್ರೆ ಏನು ಅಂದರೆ ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಅದನ್ನು ಕೊಡ್ತಕ್ಕಂಥ ಒಂದು ಒಂದು ಇನ್ಕ್ಯುಬೇಟರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಸೊ ಇದ್ರ ಮುಖಾಂತರ ಹೂಡಿಕೆದಾರರಿಗೆ ಸಂಪರ್ಕ ಕಲ್ಪಿಸ್ಕೊಡಕ್ಕೆ ಈ ಒಂದು ಯೂತ್ ಕೋ ಲ್ಯಾಬ್ ಕೂಡ ಹೆಲ್ಪ್ ಮಾಡುತ್ತೆ ಸೊ ದಟ್ ಅವ್ರಿಗೆ ಏನಾಗುತ್ತೆ ಅಂದರೆ ಇದ್ರ ಮುಖಾಂತರ ಅವ್ರಿಗೆ ಸ್ಕಿಲ್ಸ್ ಕೂಡ ಡೆವಲಪ್ ಆಗುತ್ತೆ ಅವರು ಉದ್ಯಮ ಮಾಡೋಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ಯೂತ್ ಕೋ ಲ್ಯಾಬು ಮಾಡ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾನು ಇಷ್ಟೇ ಏನು ಇದು ಕೆಲಸ ಅಂದರೆ ಅವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಉದ್ಯಮಿಗಳಾಗಕ್ಕೆ ಮತ್ತು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಡ್ ಮಾಡ್ಕೊಡ್ತಕ್ಕಂಥದ್ದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ವಯಸ್ಸಿನವ್ರು ಇರಬೇಕು ಇದು ಹೆಂಗಿರಬೇಕಂದ್ರೆ ಅವರ ಏನಿರುತ್ತೆ ಅಂದರೆ ಅವರ ಐಡಿಯಾಸು ಸಾಮಾಜಿಕ ಸವಾಲುಗಳನ್ನು ಸ್ವೀಕರಿಸ್ತಕ್ಕಂಥ ಐಡಿಯಾಸ್ಗಳಿರಬೇಕು ಅದು ಇಂಪಾರ್ಟೆಂಟು ಸೋ ದಟ್ ಏನಾಗುತ್ತೆ ಅಂದರೆ ಇದು ಮೇನು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ಗುರಿಗಳಿದೆಯಲ್ಲ ಅದರ ಮೇಲೆ ಕೇಂದ್ರೀಕೃತ ಆಗಿದೆ ಈ ಯೂತ್ ಕೋಲ್ಯಾಬ್ ಅದರಲ್ಲಿ ಮುಖ್ಯವಾಗಿ ಆರು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕೇಂದ್ರೀಕೃತವಾಗಿ ಅಂದರೆ ಈ ಯೂತ್ ಕೋ ಲ್ಯಾಬಲ್ಲಿ ಏನಾಗುತ್ತೆ ಅಂದರೆ ಅವರು ಇನ್ನೋವೇಶನ್ ಮಾಡ್ಕೊಂಡು ಬಂದಿರ್ತಾರಲ್ಲ ನಾವಿನ್ಯ ಕತೆ ಅವರು ಏನೋ ಐಡಿಯಾ ಬಂದಿರ್ತಾರಲ್ಲ ಅದು ಯಾ ಹೆಂಗಿರ್ಬೇಕು ಅಂದ್ರೆ ಸಾಮಾಜಿಕ ನಾನು ಹೇಳಿದ್ರೆ ಸಾಮಾಜಿಕ ಇರಬೇಕು ಅದರಲ್ಲಿ ಅದು ಮುಖ್ಯವಾಗಿ ಫೋಕಸ್ ಮಾಡ್ತಕ್ಕಂಥ ಆ ಸವಾಲುಗಳೇನಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ಏನದು ಎಸ್ ಡಿ ಜಿ ಫೈ ಲಿಂಗ ಸಮಾನತೆ ಬಗ್ಗೆ ಶುದ್ಧ ನೀರು ಮತ್ತು ನೈರ್ಮಲ್ಯತೆ ಬಗ್ಗೆ ಕೈಗೆಟುಕು ಮತ್ತು ಶುದ್ಧ ಶಕ್ತಿ ಬಗ್ಗೆ ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಬಗ್ಗೆ ಎಸ್ ಟಿ ಜಿ ಏಟ್ ಅದು ಬರೆದು ಹನ್ನೆರಡರಲ್ಲಿ ಸುಸ್ಥಿರ ಬಳಕೆ ಮತ್ತು ಉತ್ಪಾದನೆ ಬಗ್ಗೆ ಎಸ್ ಟಿ ಜಿ ತಟ್ಟಿನಲ್ಲಿ ಹವಾಮಾನ ಕ್ರಿಯೆ ಸೊ ಇದೆಲ್ಲ ಇದೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ನಾನು ಪಾರ್ಟ್ ನೈನ್ ಎಕನಾಮಿಕ್ ಸರ್ವೇಲಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀನಿ ಯು ಕ್ಯಾನ್ ರೆಫರ್ ಇಟ್ ಇನ್ ಮೈ ಯೂಟ್ಯೂಬ್ ಚಾನಲ್ ಓಕೆ ಸೊ ಇಲ್ಲಿ ಯೂತ್ ಕೋಲ್ ಲ್ಯಾಬ್ನ ಉಪಕ್ರಮ ಏನು ಅಂತಂದರೆ ಅದು ಏನು ಫೋಕಸ್ ಮಾಡುತ್ತೆ ವಾಟ್ ಯೂತ್ ಲ್ಯಾಬ್ ಇನಿಷಿಯೇಟಿವ್ ಏನು ಅಂತ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಅದು ಮಾಡೋದೇನು ಎಸ್ ಡಿ ಜಿ ಏನಿದೆ ಅಲ್ಲಿ ಭಾರತದ ಪ್ರಗತಿಯನ್ನ ವೇಗಗೊಳಿಸಬೇಕು ಈಗ ನಾವು ಎಸ್ ಡಿ ಜಿ ಗೋಲ್ನ ಎರಡ್ ಸಾವಿರದ ಮೂವತ್ತಕ್ಕೆ ಮಾಡಬೇಕು ಅಂತ ನಮ್ದು ಇರೋದು ಗೋಲ್ನ ಅಚೀವ್ ಮಾಡಬೇಕು ಸೊ ಅದಕ್ಕೆ ಈ ಎಸ್ ಟಿ ಜಿ ಗೋಲ್ನ ಅಚೀವ್ ಮಾಡ್ಬೇಕೇನ್ ಬೇಕು ಅಂದ್ರೆ ಈ ಜನರನ್ನ ಉಪಯೋಗಿಸ್ಕೊಳ್ಳೋದು ಮತ್ತೆ ಈ ಎಸ್ ಟಿ ಜಿ ಗೋಲ್ ಅಪ್ ಏನು ಬೇಕು ಅಂತಂದ್ರೆ ನೀನ್ ನೆನಪಿರ್ಲಿ ಎಸ್ ಟಿ ಜಿ ಗೋಲ್ನ ನೀತಿ ಯೋಗ ನೋಡ್ಕೋತಾ ಇರೋದು ಅಂದ್ರೆ ನೋಡಲ್ ಏಜೆನ್ಸಿ ಆಗಿ ಅದಕ್ಕೆ ಬೇಕು ಪ್ರಗತಿ ನೀತಿ ಯೋಗ ಮಾಡ್ತಾ ಇರೋದು ಸೊ ಅದರಿಂದ ಯುವ ಜನನ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಕಡೆ ಇರ್ತಕ್ಕಂಥದ್ದ ಬಗ್ಗೆ ಫೋಕಸ್ ಮಾಡಿ ಇದರ ಬಗ್ಗೆ ಅನ್ವೇಷಣೆ ಮಾಡಲು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಒಂದು ವೇದಿಕೆಯನ್ನು ಈ ಯೂತ್ ಕೋಲ್ಯಾಬ್ ಮಾಡಿಕೊಡುತ್ತೆ ಇದು ಯು ಎನ್ ಡಿ ಪಿ ಮತ್ತು ಸಿಟಿ ಫೌಂಡೇಶನ್ನ ಒಂದು ಕೊಲಾಬ್ರೇಷನ್ ಎರಡು ಸಾವಿರದ ಹದಿನೇಳು ರಚನೆ ಮಾಡಿರ್ತಕ್ಕಂಥದ್ದು ಇದು ಇಪ್ಪತ್ತೈದು ಕಂಟ್ರಿಗಿಂತ ಹೆಚ್ಚಾಗಿ ಮತ್ತು ಏಷ್ಯಾ ಸ್ಪೆಸಿಫಿಕ್ ರೀಜನಲ್ಲೂ ಕೂಡ ಇದು ಕಾರ್ಯಾಚರಣೆ ಮಾಡ್ತಾ ಇದೆ ಇದು ಏಮ್ ಇದರ ಗುರಿ ಏನು ಅಂದರೆ ಯುವ ನಾಯಕತ್ವ ಇರಬೇಕು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂದರೆ ಸುಸ್ಥಿರ ಬೆಳವಣಿಗೆ ಆಗಬೇಕು ಅಂದರೆ ಇವಾಗಿನ ಯುವಕರನ್ನ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ ಈಗಿನ ಯುವಕರು ಮುಂದಿನ ನಾಯಕರು ಅನ್ನೋ ರೀತಿಯಲ್ಲಿ ಯುವ ನಾಯಕತ್ವ ಮತ್ತು ಆ ಒಂದು ಇನ್ನೋವೇಷನ್ನು ಮತ್ತು ಸಾಮಾಜಿಕ ಉದ್ಯಮಶೀಲತೆ ನಾವು ಉತ್ತೇಜನ ಮಾಡೋಕ್ಕೋಸ್ಕರ ಈ ಒಂದು ಯೂತ್ ಕೋಲ್ಯಾಬ್ನ ಯು ಎನ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಜೊತೆ ಮಾಡಿರ್ತಕ್ಕಂಥದ್ದು ಅರ್ಥ ಆಯ್ತಲ್ಲ ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ದ ಗಾಂಧಿಯನ್ ಚಾಲೆಂಜ್ ಗಾಂಧಿವಾದಿ ಸವಾಲು ವೆರಿ ಇಂಪಾರ್ಟೆಂಟ್ ಇದೇನಕ್ಕೆ ಮಾಡಿದ್ರು ಬಂತು ನ್ಯೂಸ್ ಎಲ್ಲ ಅಂದರೆ ನೂರೈವತ್ತನೇ ಬರ್ತ್ ಆ್ಯನಿವರ್ಸರಿ ಆಫ್ ಮಹಾತ್ಮಾ ಗಾಂಧಿ ಅಲ್ವಾ ಆ ದಿನಾಚರಣೆಗೋಸ್ಕರ ಎಮ್ ಏಮ್ ಅಂದ್ರೇನೋ ಇಲ್ಲಿ ನೋಡಿ ಎ ಐ ಎಮ್ ಅಂತ ಕರಿತೀವಿ ಅಟಲ್ ಇನೋವೇಷನ್ ಮಿಷನ್ ಅದನ್ನ ಹೇಳ್ತೀನಿ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ ಅಟಲ್ ಇನ್ನೋಷ ಮಿಷನ್ ಏನು ಕೆಲಸ ಅಂತ ಮತ್ತೆ ನೀತಿ ಆಯೋಗ ಮತ್ತೆ ಅಟಲ್ ಟಿಂಕಲರಿಂಗ್ ಲ್ಯಾಬ್ ಅಂತ ಏನು ಕರಿತೀವಿ ಅದು ಜೊತೆಗೆ ಯುನಿಸೆಫ್ ಯುನೈಟೆಡ್ ನೇಷನ್ ಇಲ್ಲಿ ನೋಡಿ ಯುನಿಸೆಫ್ ಇಂಡಿಯಾ ಈ ಇಷ್ಟು ಸೇರಿ ಜೊತೆಗೆ ಜನರೇಷನ್ ಅನ್ಲಿಮಿಟೆಡ್ ಇದು ಸೇರಿ ದಿ ಗಾಂಧಿವಾದಿ ಚಾಲೆಂಜನ್ನು ಪ್ರಾರಂಭಿಸಿದೆ ಏನು ಗಾಂಧಿವಾದಿ ಚಾಲೆಂಜ್ ಅಂದರೆ ಗಾಂಧಿಯನ್ ಚಾಲೆಂಜ್ ಅಂದರೆ ಗಾಂಧಿವಾದಿ ಸವಾಲು ಅಂತ ಕರಿತೀವಿ ಸೊ ಗಾಂಧಿವಾದಿ ಸವಾಲು ಅಂದ್ರೆ ಏನು ಗಾಂಧೀಜಿ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಏನೇನು ಕಾರ್ಯಗಳನ್ನ ಹಮ್ಮಿಕೊಳ್ಬೇಕು ಅಂತ ಅವ್ರು ಕನಸಿಟ್ಕೊಂಡಿದ್ರು ಅದನ್ನ ರೂಪಿಸದೆ ಇದೊಂದು ವೇ ಗಾಂಧಿವಾದಿ ಸವಾಲಿನ ಒಂದು ವೇದಿಕೆ ಆಗಿ ಮಾರ್ಪಾಡನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ನೀತಿಯ ಇಲ್ಲಿ ಅಂದರೆ ನಾವು ಏನು ಇನ್ನೋವೇಶನ್ ಮಾಡ್ತೀವಿ ಏನಾದ್ರು ಇನ್ನೋವೇಶನ್ ಅಂತ ಚಾಲೆಂಜಸ್ ಮಾಡ್ತೀವಲ್ಲ ಅದು ಹೆಂಗಿರಬೇಕು ಅಂದ್ರೆ ಇದು ಸಸ್ಟೈನಬಲ್ ಇಂಡಿಯಾ ಡ್ರೀಮ್ಸ್ ಕಡೆ ಹೋಗ್ಬೇಕು ಇಲ್ಲಿ ನೋಡಿ ಈಗ ಏನಾರು ಒಂದು ನಾವೀನ್ಯತೆ ಮಾಡಿದ್ರೆ ಈ ನಾವೀನ್ಯತೆ ಪ್ರತಿ ಒಂದು ಮಗುವಿಗೂ ಅಂದರೆ ಮಗುವಿನ ಅಂತ ಹಿಡಿದು ಗಾಂಧೀಜಿಯವರ ತತ್ವಗಳನ್ನು ಬಳಸ್ಕೊಂಡು ಅದು ತನ್ನ ಕನಸುಗಳನ್ನು ಸುಸ್ಥಿರ ಭಾರತಕ್ಕಾಗಿ ಮೀಸಲಿಟ್ಟು ಅದರ ಒಂದು ಪ್ರಕಾರ ಇನ್ನೋವೇಟಿವ್ ಪರಿಹಾರಗಳನ್ನು ರೂಪಿಸದೆ ಈ ಒಂದು ವೇದಿಕೆ ಮಾಡ್ತಕ್ಕಂಥದ್ದು ಗಾಂಧಿವಾದಿ ಸವಾಲು ಅಂದರೆ ಇಷ್ಟೇ ಏನು ನಮ್ಮ ಸುಸ್ಥಿರ ಬೆಳವಣಿಗೆಗೇನು ಬೇಕು ಅದಕ್ಕೆ ಎಲ್ಲ ಒಬ್ಬ ಅದು ಚೈಲ್ಡ್ ಅಂದರೆ ಮಗುವಿನಿಂದ ಹಿಡಿದು ಎಲ್ಲರೂ ಕೂಡ ಅವರ ಕನಸುಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಅವರ ಏನು ಇನ್ನೋವೇಷನ್ ಮಾಡ್ತಾರೆ ಅದು ಸುಸ್ಥಿರ ಭಾರತದ ನವೀನಕ್ಕಾಗಿ ಹೆಲ್ಪ್ ಆಗಬೇಕು ಆಗಿರಬೇಕು ಸೊ ಇದೇ ಗಾಂಧೀಜಿಯರ ಕನಸು ಗಾಂಧೀಜಿನೂ ಅದೇ ತಾನೇ ಹೇಳಿದ್ದು ಸುಸ್ಥಿರ ಬೆಳವಣಿಗೆ ಇರಬೇಕು ಸಿ ನಮ್ಮ ಪ್ರಪಂಚ ಏನಿದೆ ನಮ್ಮ ವರ್ಲ್ಡ್ ಅಂತ ಏನಿದೆ ಈ ಭೂಮಿ ಏನಿದೆ ಅದು ನಮ್ಮ ಒಂದು ಆಸೆನ ಆಕಾಂಕ್ಷೆಗಳನ್ನು ಆಸೆನ ನೆರವೇರಿಸುತ್ತಾ ಹೊರತು ನಮ್ಮ ದುರಾಸೆನೇ ಅಲ್ಲ ಇಟ್ ವಿಲ್ ಫುಲ್ಫಿಲ್ ಅವರ್ ರಿಕ್ವೈರ್ಮೆಂಟ್ ಬಟ್ ನಾಟ್ ಗ್ರೀಡ್ ಅಂತ ಗಾಂಧೀಜಿ ಹೇಳಿದ್ದಾರೆ ಅರ್ಥ ಅಲ್ವಾ ಅಂದರೆ ನಮ್ಮ ದುರಾಸೆಗಳನ್ನ ಅದು ಪೂರೈಸೋಕ್ಕಲ್ಲ ಸೊ ಇದು ಗಾಂಧಿವಾದಿಯ ಸವಾಲು ಅಂತ ಹೇಳ್ತೀವಿ ಈ ಗಾಂಧಿವಾದಿ ಚಾಲೆಂಜಲ್ಲಿ ಏನಾಗುತ್ತೆ ಅಂದರೆ ನೀತಿ ಆಯೋಗ ಮತ್ತು ಅಟಲ್ ವಿನ ವಿಶ್ವ ಮಿಶನ್ ಮತ್ತು ಯೂನಿಸೆಫ್ ಸೊ ಈ ಮೂರು ಸೇರಿಕೊಂಡು ಮಾಡ್ತಿರ್ತಕ್ಕಂಥದ್ದು ನವಂಬರ್ನಲ್ಲಿ ಮಕ್ಕಳ ದಿನಾಚರಣೆ ಎಂದು ಪ್ರಶಸ್ತಿ ಕೊಡ್ತವೆ ಏನಕ್ಕೆ ಹೊಸ ಕೊಡ್ತಾರೆ ಇಲ್ಲಿ ನೋಡಿ ಇದು ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅವರ ಕನಸುಗಳನ್ನು ಸೇರ್ಸೋಕ್ಕೆ ಗಾಂಧಿ ತತ್ವಗಳ ಮುಖಾಂತರ ಹೋಗ್ತಕ್ಕಂಥದ್ದು ಏನಕ್ಕೆ ನವೆಂಬರ್ ಮಂತಲ್ಲಿ ಕೊಡ್ತಾರೆ ಮಕ್ಕಳ ದಿನಾಚರಣೆ ಅಂದರೆ ಅವ್ರು ಒಂದು ಸ್ಪರ್ಧೆ ಏರ್ಪಡಿಸ್ತಾರೆ ಅಕ್ಟೋಬರ್ ಎರಡರಿಂದ ಇಪ್ಪತ್ತರವರೆಗೆ ಪ್ರತಿ ಮಗುಗೂ ಇದು ಓಪನ್ ಇದೆ ಇಲ್ಲಿ ಏನು ಅಂತಂದರೆ ಆ ಮಗು ಆ ಏನು ಬಂದು ಆ ಮಗು ಅಂದ ತಕ್ಷಣ ಇದು ಎಳೆ ಮಗು ಅಂತಲ್ಲ ಸೊ ಇಲ್ಲಿ ಏನು ಬರ್ತಾರೆ ಮಕ್ಕಳು ಆ ಮಕ್ಕಳು ಏನಿದ್ದಾರೆ ಅವರು ಏನಿದೆ ಅಂದರೆ ಅವರ ಒಂದು ಏಮ್ ಏನಿದೆ ಅವರ ಒಂದು ರಿಸರ್ಚ್ ಏನಿದೆ ಏನು ಥಿಂಕ್ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಸ್ಪರ್ಧೆ ಮಾಡ್ತಾರೆ ಈ ಸ್ಪರ್ಧೆಯಲ್ಲಿ ಯಾವ ಮಗು ಗೆಲ್ಲುತ್ತೆ ಅವ್ರಿಗೆ ಮಕ್ಕಳ ದಿನಾಚರಣೆ ನವೆಂಬರ್ ಪ್ರೈಸ್ ಪ್ರೈಸ್ನ ಕೊಡಲಾಗುತ್ತೆ ಸೊ ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಭಾರತ ಸರ್ಕಾರ ಮತ್ತು ಯುನಿಸೆಫ್ ಏನಿದೆ ನಡುವೆ ಎಪ್ಪತ್ತು ವರ್ಷಗಳ ಸಹಭಾಗಿತ್ವಕ್ಕೆ ಏನಾಗಿದೆ ಅಂದರೆ ಇಪ್ಪತ್ತು ವರ್ಷ ಏನು ಕಂಪ್ಲೀಟ್ ಆಗಿದೆ ಆ ಒಂದು ಸಹಭಾಗಿತ್ವಕ್ಕೋಸ್ಕರ ಇದನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಗಾಂಧಿ ಚಾಲೆಂಜ್ನ ವಿಚಾರ ಮತ್ತು ಪರಿಹಾರಗಳನ್ನು ವಿಶಾಲ ವರ್ಗಗಳ ಮೂಲಕ ವ್ಯಕ್ತಪಡಿಸ್ಬೋದು ಅಂದರೆ ಯಾವ್ಯಾವ ಬೇಸಿಸ್ ಮೇಲೆ ಇದನ್ನು ಮಾಡ್ತಾರೆ ಅಂದರೆ ಯಾವ್ಯಾವ ಒಂದು ಫೀಲ್ಡ್ ಅಂತ ನಾವು ನೋಡೋದಾದರೆ ಕಲೆ ಮತ್ತು ಕಲೆ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಕಲೆ ಅಂತಂದ್ರೇನು ಕವನ ಚಿತ್ರಕಲೆ ವಿಡಿಯೋ ಆಡಿಯೋ ಫೋಟೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು ಇನ್ನೋವೇಶನ್ ರೋಬೊಟಿಕ್ಸ್ ಐ ಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕೇಳ್ತೀವಿ ಸಂವೇದಕಗಳು ತ್ರೀ ಡಿ ಮುದ್ರಕೆಗಳು ಸೊ ಈ ಎಲ್ಲ ಒಂದು ಫೀಲ್ಡ್ ಅಲ್ಲಿ ಯಾವುದೇ ಒಂದು ಮಕ್ಕಳು ಕೂಡ ಈ ಒಂದು ಸ್ಪರ್ಧೆಲಿ ಭಾಗವಹಿಸಬಹುದು ತಮ್ಮ ಒಂದು ಇನ್ನೋವೇಶನ್ ಏನಿದೆ ಅದನ್ನ ಬಟ್ ಈ ಇನ್ನೋವೇಷನ್ ಹೆಂಗಿರಬೇಕು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ಒಂದು ಸುಸ್ಥಿರ ಬೆಳವಣಿಗೆಗೆ ಹೆಲ್ಪ್ ಆಗಿ ರೀತಿ ಇರಬೇಕು ಅಂತ ಒಂದು ಇದಕ್ಕೆ ಪ್ರಶಸ್ತಿಯನ್ನು ಕೂಡ ಮಕ್ಕಳ ದಿನಾಚರಣೆ ಎಂದು ಕೊಡ್ತಕ್ಕಂಥದ್ದು ಸೊ ಇದು ಗಾಂಧಿವಾದಿ ಸವಾಲ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಏಮ್ ಅಟಲ್ ಇನೋವೇಷನ್ ಮಿಷನ್ ಏನು ಅಂತ ನೋಡಿದ್ರೆ ಇದು ನಿಮಗೆ ಗೊತ್ತಿದೆ ಅಟಲ್ ಇನೋವೇಶನ್ ಮಿಷನ್ ಅಂತಕ್ಕಂಥದ್ದು ಏನು ಹೇಳ್ಬೋದು ಅಂದ್ರೆ ಇದೊಂದು ಭಾರತದ ಸರ್ಕಾರದ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತಾನೆ ಕೇಳ್ಬಹುದು ಒಂದು ಇದರ ಉದ್ದೇಶ ಏನು ಅಂತ ಇಲ್ಲಿ ನೋಡಿ ದೇಶದ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಸಂಸ್ಕೃತಿ ಏನಿದೆ ನಮ್ಮ ಸಂಸ್ಕೃತಿಯ ಕಲ್ಚರ್ ಆಫ್ ಇನ್ನೋವೇಶನ್ ಎಂಟರ್ಪ್ರನಿಪ್ ಅಂತ ಏನು ಕರಿತೀವಿ ನಮ್ಮ ದೇಶದ ಅದನ್ನು ಪ್ರಮುಖವಾಗಿ ಫೋಕಸ್ ಮಾಡಿರ್ತಕ್ಕಂಥದ್ದು ಸೊ ಆಬ್ಜೆಕ್ಟಿವ್ ಉದ್ದೇಶ ಏನು ಅಂತ ನೋಡೋದಾದ್ರೆ ಆರ್ಥಿಕತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಬೆಳಕು ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ವಿವಿಧ ಕಾರ್ಯಗಳಿಗೆ ವೇದಿಕೆ ನೋಡಿ ಎಲ್ಲ ಒಂದು ಆರ್ಥಿಕ ಕ್ಷೇತ್ರಗಳಲ್ಲಿ ಇದು ಅಟಲ್ ಇನೋ ಇನೋವೇಷನ್ ಮಿಷನ್ ಅಂದರೆ ಅಟಲ್ ಎಸ್ಟೇಟ್ ಇದ್ದಾರೆ ಅಷ್ಟೇ ಇನ್ನೋವೇಶನ್ ಮಿಷನ್ ಅಂದರೆ ಏನು ಬೆಳವಣಿಗೆ ಹೊಂದಬೇಕು ಏನು ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಯಾರಿಗೆ ಮಧ್ಯಸ್ಥಿಕೆಗಾರಿಕರಿಗೆ ಮತ್ತು ಯಾವ ಒಂದು ಉದ್ಯಮಶೀಲದವ್ರಿಗೆ ಅಂದರೆ ಅಂದರೆ ಉದ್ಯಮಶೀಲರು ಅಂದರೆ ಎಂಟ್ರಪ್ರಿನರ್ಶಿಪ್ ಮಾಡಬೇಕು ಅಂತ ಬಂದವ್ರಿಗೆ ಇವ್ರಿಗೆ ಒಂದು ವೇದಿಕೆ ಮೂಡಿಸಕ್ಕಂಥದ್ದು ಜೊತೆಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅವರ ನಾವೀನ್ಯತೆಗೆ ಏನೇನು ಬೇಕೋ ಆ ಪರಿಸರ ವ್ಯವಸ್ಥೆ ಒಂದು ಎಕೋಸಿಸ್ಟಮ್ನ ಮಾಡಿಕೊಡ್ತಕ್ಕಂಥದ್ದು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದು ಅಟಲ್ ಇನೋವೇಷನ್ ಮಿಷನ್ನ ಒಂದು ಉದ್ದೇಶ ಇದರ ಪ್ರಮುಖವಾಗಿ ಒಂದು ಮೂರು ಸಬ್ ಸೆಕ್ಟರ್ಸ್ ಇವೆ ಅಂದರೆ ಇನಿಷಿಯೇಟಿವ್ಸ್ಗಳಿವೆ ಪ್ರಮುಖ ಇನಿಷಿಯೇಟಿವ್ಸ್ ಅಂದರೆ ಉಪಕ್ರಮಗಳಿವೆ ಏನೇನು ಅಂದರೆ ಅಟಲ್ ಟಿಂಕಲರಿಂಗ್ ಲ್ಯಾಬ್ ಇದು ಏನು ಮಾಡುತ್ತೆ ಅಂದರೆ ಭಾರತದ ಶಾಲೆಗಳಲ್ಲಿ ಸಮಸ್ಯೆ ಪರಿಹರಿಸುವ ಮನಸ್ಥಿತಿಯನ್ನು ರಚಿಸುತ್ತೆ ಅಂದರೆ ಇಲ್ಲಿ ಹೆಂಗೆತ್ತೆ ಹೆಂಗೆ ಅಂದರೆ ಸ್ಕೂಲ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅದನ್ನ ಹೆಂಗೆ ಬಗೆಹರಿಸಬೇಕಂತ ಒಂದು ಮೈಂಡ್ಸೆಟ್ನೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಟಲ್ ಟಿಂಕಲಿಂಗ್ ಲ್ಯಾಬ್ ಸೊ ನೆಕ್ಸ್ಟು ಅಟಲ್ ಇನ್ಕ್ಯುಬೇಷನ್ ಕೇಂದ್ರಗಳು ಅಂತ ಕರಿಬೋದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕರಿತೀವಿ ಇದೇನು ಮಾಡುತ್ತೆ ಅಂದರೆ ಇನ್ಕ್ಯುಬೇಷನ್ ಅಂತಂದ್ರೇನು ಏನು ಸ್ಟಾರ್ಟ್ ಅಪ್ಸು ಅಥವಾ ಒಂದು ನ್ಯೂ ಒಂದು ಇದು ಬಂತು ಅಂದರೆ ಅದಕ್ಕೆ ಏನು ಬೇಕು ಉತ್ತೇಜನ ಕೊಡೋದಾಗಲಿ ಏನಾದ್ರು ಆಯಾಮಗಳನ್ನು ಕಲ್ಪಿಸ್ಕೊಡೋದಾಗಲಿ ಆ ಕೆಲಸ ವಿಶ್ವ ದರ್ಜೆ ಮಟ್ಟಕ್ಕೆ ಸ್ಪರ್ಧೆ ಮಾಡಬೇಕು ಒಂದು ಹೊಸ್ತಾಗಿ ಬರ್ತಕ್ಕಂಥ ಕಂಪ್ನಿ ಅದಕ್ಕೆ ಅಟಲ್ ಇನ್ಕ್ಯುಬೇಷನ್ ಮಿಷನ್ ಒದಗಿಸ್ಕೊಡುತ್ತೆ ಸೊ ಅದು ಬಿಟ್ಟರೆ ಅಟಲ್ ನ್ಯೂ ಇಂಡಿಯಾ ಚಾಲೆಂಜಸ್ ಸವಾಲುಗಳು ಅಂತ ಕರಿತೀವಿ ಇದು ಉನ್ನತದ ಆವಿಷ್ಕಾರ ಅಂದ್ರೆ ಅತಿ ಹೆಚ್ಚು ದೊಡ್ಡ ಆವಿಷ್ಕಾರವನ್ನು ಬೆಳೆಸೋದು ಮತ್ತೆ ವಿವಿಧ ವಲಯಗಳಲ್ಲಿ ಸಚಿವಾಲಯದ ಜೊತೆಗನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡುತ್ತೆ ನೆಕ್ಸ್ಟ್ ಮೆಂಟರ್ ಇಂಡಿಯಾ ಅಭಿಯಾನ ಅಂತ ಕರಿತೇವೆ ಮೆಂಟರ್ ಇಂಡಿಯಾ ಕ್ಯಾಂಪೇನ್ ಅಂತ ಕರಿತೀವಿ ಸೊ ಇಲ್ಲಿ ಮಾಡುತ್ತೆ ಅಂತಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಮೆಂಟರ್ಸ್ ಗಳೇನಿರ್ತಾರೆ ಅವರು ಪಬ್ಲಿಕ್ ಸೆಕ್ಟರ್ ಕಾರ್ಪೊರೇಟ್ ಮತ್ತು ಇನ್ಸ್ಟಿಟ್ಯೂಷನ್ ಜೊತೆ ಕೊಲಾಬ್ರೇಷನ್ ಆಗಿ ಸಪೋರ್ಟ್ ಕೊಡ್ತಕ್ಕಂಥದ್ದು ಅಂದರೆ ಎಲ್ಲ ಉಪಕ್ರಮಗಳನ್ನು ಬೆಂಬಲಿಸೋದು ಸಾರ್ವಜನಿಕ ವಲಯ ಕಾರ್ಪೊರೇಟ್ ಸಂಸ್ಥೆಗಳ ಹಂಗೆ ಒಂದು ಮಾರ್ಗದರ್ಶಿ ಜಾಲವನ್ನ ಮಾಡ್ತಕ್ಕಂಥದ್ದು ಮೆಂಟರ್ ಇಂಡಿಯಾ ಅಭಿಯಾನದ ಕೆಲಸ ಇದರಲ್ಲಿ ಅಟಲ್ ಟಿಂಕರಿಂಗ್ ಏಮ್ ಅಟಲ್ ಇನೋವೇಶನ್ ಮಿಷನ್ ಅಡಿ ಬರ್ತಕ್ಕಂಥದ್ದು ಮತ್ತೆ ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರ ಅಂತ ಕರಿತೀವಿ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಇದ್ರೆ ಏನು ಅಂದ್ರೆ ಟೈ ಟು ಟೈ ತ್ರೀ ಸಟಿ ಅಂತ ಏನು ಕರಿತೀವಿ ಅಲ್ಲಿ ಏನೇನು ಬೇಕು ಒಂದು ಸುರಕ್ಷತೆಗೋಸ್ಕರ ಅಥವಾ ಅಂಡರ್ ಸರ್ವ್ಡ್ ರೀಜನ್ ಅನ್ಸರ್ವ್ಡ್ ರೀಜನ್ ಅಂತ ಏನು ಕರಿತೀವಿ ಅಸುರಕ್ಷಿತ ಪ್ರದೇಶ ಕಡಿಮೆ ಒಂದು ಅಭಿವೃದ್ಧಿ ಹೊಂದಿರತ್ತ ಪ್ರದೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿಗೆ ಏನೇನು ಐಡಿಯಾಸ್ ಕೊಡಬೇಕು ಇನೋವೇಷನ್ಗಳು ಮಾಡಬೇಕು ಆ ಒಂದು ಎರಡನೇ ಮತ್ತು ಮೂರನೇ ಶ್ರೇಣಿಗಳನ್ನು ಹೆಂಗೆ ಮುಂದೆ ತರಬೇಕು ಅನ್ನೋದು ಅಟಲ್ ಸಮುದಾಯ ನಾವೀನ್ಯತಾ ಕೇಂದ್ರದ ಕೆಲಸ ಅಂದರೆ ಆ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಸೊ ಅರೈಸ್ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಕೂಡ ಇದರಿಂದ ಬರುತ್ತೆ ಇದು ಎಮ್ ಎಸ್ ಇ ಉದ್ಯಮಗಳಿಗೋಸ್ಕರ ಇರ್ತಕ್ಕಂಥದ್ದು ಅದರ ಒಂದು ಇನ್ನೋವೇಶನ್ ಅಂದರೆ ಅವರ ಒಂದು ನಾವೀನ್ಯತೆಯನ್ನು ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥದ್ದು ಅರೈಸ್ ಸೊ ನಾನು ಹೇಳಿದೆ ಈ ಒಂದು ಗಾಂಧಿವಾದಿ ಸವಾಲು ಅನ್ನೋದು ಎಲ್ಲೆಲ್ಲಿ ನಡುವೆ ಇಲ್ಲಿ ನೋಡಿ ಇದಿರೋದು ಆ್ಯಕ್ಚುಲಿ ಆಕ್ಚುಲಿ ನೀತಿ ಆಯೋಗ ಮತ್ತೆ ಅಟಲ್ ಇನೋವೇಷನ್ ಮಿಷನ್ ಮತ್ತು ಯುನಿಸೆಫ್ ಇಂಡಿಯಾ ಮತ್ತೆ ಜನರಲ್ ಜನರೇಷನ್ ಅನ್ಲಿಮಿಟೆಡ್ ಇದೆಲ್ಲ ಸೇರಿ ಮಾಡಿರತಕ್ಕಂಥದ್ದು ಸೊ ಹಾಗಾದ್ರೆ ಜನರೇಷನ್ ಅನ್ಲಿಮಿಟೆಡ್ ಅಂದ್ರೆ ಏನು ಅಂದ್ರೆ ಇದು ಯೂನಿಸೆಫ್ ನೇತೃತ್ವದ ಹೊಸ ಜಾಗತಿಕ ಸಹಭಾಗಿತ್ವ ಅಂದ್ರೆ ಯೂನಿಸೆಫ್ ಲೆಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಇದು ಜನರಲ್ ಅನ್ಲಿಮಿಟೆಡ್ ಅಂತಕ್ಕಂಥದ್ದು ಹತ್ತರಿಂದ ಇದರ ಗುರಿ ಏನು ಅಂದ್ರೆ ಹತ್ತರಿಂದ ಇಪ್ಪತ್ನಾಲ್ಕು ವರ್ಷ ತನಕ ಪ್ರತಿಯೊಬ್ಬ ಯುವಕ ಎರಡು ಸಾವಿರದ ಮೂವತ್ತರ ವೇಳೆಗೆ ಕೆಲವು ರೀತಿಯ ಶಾಲೆ ಕಲಿಕೆ ತರಬೇತಿ ಸ್ವಯೋದ್ಯೋಗ ವಯಸ್ಸಿಗೆತಕ್ಕಂಥ ಉದ್ಯೋಗದಲ್ಲಿ ತನ್ನಕ್ಕೆ ತಾನು ತೊಳಿಸ್ಕೊಂಡು ಸುಸ್ಥಿರ ಅಭಿವೃದ್ಧಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಈ ಜನರೇಷನ್ ಅನ್ಲಿಮಿಟೆಡ್ನ ಕೆಲಸ ಸೊ ಇಲ್ಲಿ ದ್ವಿತೀಯ ವಯಸ್ಸು ಕೂಡ ಇಲ್ಲಿ ಮಾಡ್ತಾರೆ ಅಂದರೆ ವಯಸ್ಸು ಶಿಕ್ಷಣ ಆಗಿರ್ಬೋದು ಕಲಿಕಾ ಕೌಶಲ್ಯಗಳಾಗಿರ್ಬೋದು ಉದ್ಯೋಗ ಆಗಿರ್ಬೋದು ಯೋಗ್ಯ ಕೆಲಸ ಆಗಿರ್ಬೋದು ಸೊ ಈ ಎರಡನೇ ವಯಸ್ಸು ದ್ವಿತೀಯ ವಯಸ್ಸು ಅಂದರೆ ಏನು ನಾವು ಏಜ್ಡ್ ಪೀಪಲ್ ಅವ್ರಿಗೇನು ವಯಸ್ಕರ ಶಿಕ್ಷಣ ಕೊಡ್ತಕ್ಕಂಥದ್ದು ಉದ್ಯೋಗ ಮತ್ತು ಯೋಗ್ಯ ಕೆಲಸ ಕೊಡ್ತಕ್ಕಂಥ ಅವ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಇದರ ಅಡಿಲಿ ಬರ್ತಕ್ಕಂಥದ್ದು ಇದು ಜನರೇಷನ್ ಅನ್ಲಿಮಿಟೆಡ್ ಅನ್ನೋ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಡಿ ಮಾಡ್ತಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಇನ್ನೋವೇಷನ್ ಯುನಿಸೆಫ್ನ ಒಂದು ಕೆಲಸ ಸೊ ಇದು ಕಂಪ್ಲೀಟ್ ಗಾಂಧಿವಾದಿ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ ಇದು ಗಾಂಧಿವಾದಿ ಸಾವಲು ಗಾಂಧಿಯನ್ ಚಾಲೆಂಜ್ ಅಂದ್ರೆ ಇದು ಸೊ ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು ಗಾಂಧಿವಾದಿ ಸವಾಲು ಏನಕ್ಕೆ ಇರೋದು ಅಂತ ನೆನಪಿಟ್ಕೊಳ್ಳಿ ಮಕ್ಕಳಿಗೋಸ್ಕರ ಇರೋದು ಇಲ್ಲಿ ಏಜು ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಜೊತೆಗೆ ಇದು ಏನು ಮಾಡುತ್ತೆ ಯಾವ ಒಂದು ಇನಿಷಿಯೇಟಿವ್ ಅಡೀಲ್ ಬರುತ್ತೆ ಅಂದ್ರೆ ನೀತಿ ಆಯೋಗ ಅಟಲ್ ಇನೋವೇಶನ್ ಮಿಷನ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಜೊತೆಗೆ ಯುನಿವರ್ಸ್ ಆಫ್ ಇಂಡಿಯಾ ಜನರೇಷನ್ ಅನ್ಲಿಮಿಟೆಡ್ ಇದೆಲ್ಲ ಸೇರಿ ಲಾಂಚ್ ಮಾಡಿರೋದು ಗಾಂಧಿಯನ್ ಚಾಲೆಂಜ್ ಯಾಕೆ ಲಾಂಚ್ ಮಾಡಿದ್ರೆ ನೂರೈವತ್ತು ಬರ್ತಾನೆ ಆಫ್ ಮಹಾತ್ಮ ಗಾಂಧಿ ಆಚರಿಸಕ್ಕೆ ಮಾಡಿರತಕ್ಕಂಥದ್ದು ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ನೀತಿ ಆಯೋಗದ ಈ ಒಂದು ವರ್ಷದಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಸ್ನೇಹಿತರೆ ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಪುನಃ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಏನಾದರೂ ಲಿಂಕ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಷನ್ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಫ್ರೆಂಡ್ ಜೊತೆ ಅಂತ ಹೇಳ್ತಾ ಮುಗಿಸ್ತೀನಿ ಧನ್ಯವಾದಗಳು